ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡಿಬಿಡೋಣ. ನಂಬರ್ಸ್ಗಳ ಬಗ್ಗೆ ಮಾತಾಡಿದೆ, ಸೊ ಅದನ್ನು ಮತ್ತೆ ಇವತ್ತು ನಂಬರ್ಸ್ಗಳಿಗೆ ಕಂಟಿನ್ಯೂ ಮಾಡ್ತೀನಿ. ಸೊ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಪರವಾಗಿಲ್ಲ. ನೀವು ಒಳ್ಳೆ ನ್ಯೂಮರಾಲಜಿಸ್ಟ್ ಆಗ್ಬೋದು ಅಂತ ಹೇಳಿದ್ರೆ, ಬಟ್ ನ್ಯೂಮರಾಲಜಿಯನ್ನೇ ಕಲ್ತ್ಕೊಂಡು ರಿಸಲ್ಟ್ ಯಾರಿಗಾದರೂ ಕೊಡಲಿಕ್ಕೆ ಆಗುತ್ತೆ ನನಗಂತೂ ಗೊತ್ತಿಲ್ಲ. ಅದರ ಜೊತೆಗೆ ಜ್ಯೋತಿಷವನ್ನು ಆ್ಯಡ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ಅಲ್ವಾ. ಯಾವುದೇ ನ್ಯೂಮರಾಲಜಿ ಪುಸ್ತಕವನ್ನು ಓದಿ ಅಥವಾ ಯಾವುದೇ ನ್ಯೂಮರಾಲಜಿಸ್ಟ್ ಹತ್ರ ನೀವು ಆ ಕೋರ್ಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಬಟ್ ಅದರಲ್ಲೇ ನಿಮಗೆ ಎಲ್ಲ ಸೊಲ್ಯೂಷನ್ ಕೊಡಲಿಕ್ಕಾಗುತ್ತೆ. ಸೊ ನಾನಂತೂ ನಂಬೋದಿಲ್ಲ, ಬಟ್ ಓಕೆ ಪರವಾಗಿಲ್ಲ. ನೀವು ಅದನ್ನು ಮಾಡಿ ನಿಮ್ಮ ಹಾಬಿಗೋಸ್ಕರ ಉಪಯೋಗ ಮಾಡ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಜ್ಯೋತಿಷವನ್ನು ಅದರ ಜೊತೆ ಜೊತೆಗೆ ಕಲಿತಾಗ ಅದು ಬಹಳ ಒಳ್ಳೆ ರಿಸಲ್ಟ್ ಕೊಡುವಂಥ ಸಾಧ್ಯ ಸಾಧ್ಯತೆಗಳು ನಿಮ್ಮ ಪಾಲಿಗಂತೂ ತೀರಾ ಜಾಸ್ತಿ. ಓಕೆನಾ? ಯಾಕಂದರೆ ಪ್ಲಾನೆಟರಿ ಪೊಸಿಷನ್ ಏನುಂಟು, ಭಾವ ಏನುಂಟು, ರಾಶಿ ಏನುಂಟು, ಇದರ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳ್ಕೊಂಡಾಗ ನ್ಯೂಮರಾಲಜಿ ಹೇಗಪ್ಪ ಕೆಲಸ ಮಾಡ್ತದೆ, ನಂಬರ್ಸ್ ಹೇಗೆ ಕೆಲಸ ಮಾಡ್ತದೆ ಅಲ್ವಾ. ಈಗ ಇದರಲ್ಲಿ ನಾನು ಸಾಧಾರಣ ಮಟ್ಟಿಗೆ ಪ್ರೆಡಿಕ್ಷನ್ ಮಾಡಿದ್ದು. ಈಗ ಇದನ್ನೇ ಇಟ್ಟುಕೊಂಡು ನಿಮಗೆ ಜ್ಯೋತಿಷ ಗೊತ್ತುಂಟು ಅಂತಾದರೆ ನೀವು ಎಷ್ಟು ಬೇಕಾದರೂ ಅದನ್ನು ಒಂದು ವಿಸ್ತಾರಿತ ರೀತಿಯಲ್ಲಿ ಪ್ರೆಡಿಕ್ಷನ್ ಮಾಡಲಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ರೈಟ್ ತಾನೆ? ಓಕೆನಾ? ನಿನ್ನೆ ಹೇಳಿದೆ ನಿಮಗೆ 1/10/1928 ರವಿಯ ಜಾಗ. ಓಕೆ. ಸೊ ಈ ರವಿಯ ಒಂದು ಸಮಯ ಬಂದು 11:00 to 3:00 ಆ ಸಮಯದಲ್ಲಿ ರವಿ ದಿಗ್ಬಲಿಯಾಗಿರ್ತಾನೆ. ಬಹಳ ಫೇವರಬಲ್ ಆದ ರಿಸಲ್ಟ್ ಆ ಸಮಯದಲ್ಲಿ ಆತ ಕೊಡ್ತಾನೆ. ಓಕೆ. ಸೊ ಅದಕ್ಕೋಸ್ಕರ ಯಾರೆಲ್ಲ 1/10/1928 ತಾರೀಕಿನಲ್ಲಿ ಜನಿಸಿದ್ದೀರಾ ಅವರೆಲ್ಲ ಏನು ಮಾಡಬೇಕು, ನಿಮಗೇನೋ ಒಂದು ಮುಖ್ಯವಾದ ಕೆಲಸ ಮಾಡಬೇಕಾಗುತ್ತೆ. ಸೊ ಆ ಸಮಯದಲ್ಲಿ ಮಾಡಬೇಕು, 11:00 to 3:00 ಆ ಸಮಯದಲ್ಲಿ ಮಾಡಬೇಕು. ದಿಕ್ಕು ಬಂದು ಪೂರ್ವ ದಿಕ್ಕು, ಪೂರ್ವ ದಿಕ್ಕಿಗೆ ಮುಖ ಮಾಡಿದಾಗ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಪ್ರೊಡ್ಯೂಸ್ ಮಾಡಬಲ್ಲದು. ಸ್ವಲ್ಪ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಬಹಳ ಚೆನ್ನಾಗಿರುತ್ತೆ. ಓಕೆ. 2/11/2029 ಚಂದ್ರ. ಆ್ಯಕ್ಚುಲಿ ಚಂದ್ರ ದಿಗ್ಬಲಿ ಆಗೋದು ರಾತ್ರಿ ಹೊತ್ತು. ಓಕೆ. ರಾತ್ರಿ ಹೊತ್ತು ಅಂದರೆ ಆತ 4ನೇ ಮನೆಯಲ್ಲಿ ದಿಗ್ಬಲಿ ಆಗ್ತಾನೆ. 4ನೇ ಮನೆ ಅಂದರೆ ಅದು ವಿಶೇಷ ರೀತಿಯಲ್ಲಿ ಮಧ್ಯರಾತ್ರಿ ಹೊತ್ತು. ಬಟ್ ಮಧ್ಯರಾತ್ರಿಯಲ್ಲಿ ಯಾವುದೇ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಚಂದ್ರನ ಫ್ರೆಂಡ್ ಯಾರಿರ್ತಾರೆ, ಗುರು. ಓಕೆ. ಗುರು ಬಂದು ಗುರುವಿನ ಸಮಯ ಬಂದು ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆವರೆಗೆ. ಸೊ ಆ ಸಮಯದಲ್ಲಿ ಚಂದ್ರನಿಗೆ ಸಂಬಂಧಪಟ್ಟಂತೆ ನೀವು ವಾಯುವ್ಯದ ಭಾಗಕ್ಕೆ ಮುಖ ಮಾಡಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಆ ನಂಬರ್ನವ್ರು ಆಗ ಸಕ್ಸಸ್ ಆಗುವ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ. ಓಕೆನಾ? 2/11/2020 ನೆನ್ಪಿಟ್ಕೊಳ್ಬೇಕು. 2/11/2029 ಅವರಿಗೆ ಸಮಯ ಬೆಳಿಗ್ಗೆ ಬಂದು ಬೆಳಗಿಂದ ಮಧ್ಯಾಹ್ನ 11 ಗಂಟೆವರೆಗೆ ಬಹಳ ಫೇವರಬಲ್ ಆದ ಸಮಯ ಇರ್ತದೆ. ಆ ಸಮಯದಲ್ಲಿ ನಿಮ್ಮ ದಿಕ್ಕು ಬಂದು ವಾಯುವ್ಯ ದಿಕ್ಕು, ನಾರ್ತ್ ವೆಸ್ಟ್ ಕಾರ್ನರ್ಗೆ ಮುಖ ಮಾಡಿ ನೀವೇನಾದರೂ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅಥವಾ ನಿಮಗೆ ಬೇಕಾದ ಯಾವುದೇ ಕೆಲಸ ಅದು ಸಕ್ಸಸ್ ಆಗುವ ಸಾಧ್ಯತೆಗಳು, ಅದರ ಸಕ್ಸಸ್ ರೇಟ್ ಉಂಟು ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೈಟಾ? ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಆನಂತರ 3/12/2020 ಗುರುವಿನ ಸಮಯ. ಓಕೆ. ಗುರುವಿನ ದಿಕ್ಕು ಬಂದು ಈಶಾನ್ಯ ದಿಕ್ಕು. ಈಶಾನ್ಯ ಅಂದರೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ವಾ. ಈಶಾನ್ಯ, ಈಶಾನ್ಯ ಅಂದರೆ ಎಲ್ಲಿ ಬರ್ತದೆ? ಪೂರ್ವ ಮತ್ತು ಉತ್ತರ ಸೇರುವ ಜಾಗ, ಅದನ್ನು ಈಶಾನ್ಯ ಭಾಗ ಅಂತ ಕರಿತೇವೆ, ದೈವ ಮೂಲೆ ಅಂತ ಕರಿತೇವೆ. ಆ ದಿಕ್ಕು ನಿಮ್ಮದು. ಓಕೆ. ನಿಮಗೆ ಯಾವಾಗ 3/12/2021 ಜನಿಸಿದ್ದೀರಾ, ನೀವೆಲ್ಲರೂ ಕೂಡ ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆವರೆಗೆ ಯಾವುದೇ ಕೆಲಸವನ್ನು, ಯಾವುದೇ ಕೆಲಸ ಕಾರ್ಯಗಳನ್ನು ಈಶಾನ್ಯಕ್ಕೆ ಮುಖ ಮಾಡಿ ಆ ಸಮಯದಲ್ಲಿ ಮಾಡಿದಾಗ ಬಹಳ ಸಕ್ಸಸ್ ಆಗುವ ಸಾಧ್ಯತೆಗಳು, ಸಕ್ಸಸ್ ರೇಟ್ ಜಾಸ್ತಿ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಮಾಡಿ ಖಂಡಿತ ಅದನ್ನು ನೋಡ್ಬೋದು, ಬಹಳ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಪಡೀಲಿಕ್ಕೆ ಸಾಧ್ಯತೆ ಉಂಟು. ಇನ್ನು ರಾಹುಗೆ ಸಂಬಂಧಪಟ್ಟಂತೆ 4/13/2031. ಓಕೆ. ರಾಹುಗೆ ಸಂಬಂಧ, ಇದರಲ್ಲಿ ಏನಾಗುತ್ತೆ, ರಾಹುಗೆ ಸಂಬಂಧಪಟ್ಟಂತೆ ಆ ದಿಕ್ಕು ಬಂದು ನೈಋತ್ಯದ ಭಾಗ. ನೈಋತ್ಯ ಅಂದರೆ ಸೌತ್ ವೆಸ್ಟ್ ಕಾರ್ನರ್, ದಕ್ಷಿಣ ಮತ್ತು ಪಶ್ಚಿಮ ಸೇರುವಂಥ ಜಾಗ. ಅದನ್ನು ನಾವು ಯಜಮಾನನ ಮೂಲೆ ಅಂತ ಕರಿತೇವೆ ಅಲ್ವಾ. ಸೊ ಅಂಥ ಒಂದು ಜಾಗ ಅಲ್ಲಿ ಅಲ್ಲಿ ವಿಶೇಷ ರೀತಿಯಲ್ಲಿ ಒಳ್ಳೆ ರಿಸಲ್ಟ್ ಇರ್ತದೆ ನಿಮಗೆ. ಅಥವಾ ನೈಋತ್ಯದ ಭಾಗಕ್ಕೆ ಮುಖ ಮಾಡಿ ಯಾವುದೇ ಕೆಲಸವನ್ನು ಮಾಡಿದಾಗ ಯಾವ ಸಮಯ, ಮಧ್ಯಾಹ್ನ 3 ಗಂಟೆಯಿಂದ 7 ಗಂಟೆವರೆಗೆ. ಓಕೆ. 3 ಗಂಟೆಯಿಂದ 7 ಗಂಟೆ ಆ ಸಮಯದಲ್ಲಿ ಶನಿ ದಿಗ್ಬಲಿ ಆಗ್ತಾನೆ. ಶನಿ ದಿಗ್ಬಲಿ ಆಗಬೇಕಾದ ಸಮಯ ಶನಿ ದಿಗ್ಬಲಿ ಆಗ್ತಾ ಹೋಗ್ತಾನೆ. ಸೊ ಅದೇ ಸಮಯದಲ್ಲಿ ನೀವು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅಲ್ಲಿ ರಾಹು ಕೂಡ ದಿಗ್ಬಲಿ ಆಗ್ತಾನೆ. ಯಾಕಂದರೆ ವಾಯುತತ್ವದ ಪ್ಲಾನೆಟ್ಸ್ ಏನುಂಟು ಅದು ಸಪ್ತಮದಲ್ಲಿ ದಿಗ್ಬಲಿ ಆಗುವಂಥದ್ದು. ಸಪ್ತಮದ ಸ್ಥಾನ ಬಂದು ಮಧ್ಯಾಹ್ನದ ಹೊತ್ತು, ಮಧ್ಯಾಹ್ನದ 3 ಗಂಟೆ ನಂತರದ ಹೊತ್ತು ಸಪ್ತಮದ ಸ್ಥಾನ ಆಕ್ಟಿವೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾರಿಗೆಲ್ಲ ರಾಹುವಿನ ನಂಬರ್ ಇದೆ, ರೈಟಾ, 4/13/2031 ಅವರಿಗೆಲ್ಲ ದಿಕ್ಕು ಬಂದು ನೈಋತ್ಯ ದಿಕ್ಕು, ಸಮಯ ಬಂದು 3 ಗಂಟೆಯಿಂದ 7 ಗಂಟೆ ಆ ಸಮಯ. ಅಥವಾ ರಾತ್ರಿ ಹೊತ್ತು ಕೂಡ ಕೆಲಸ ಮಾಡ್ಬೋದು, ಏನೂ ಸಮಸ್ಯೆ ಇಲ್ಲ. ಯಾಕಂದರೆ ರಾತ್ರಿ ಹೊತ್ತು ಕೂಡ ಪೂರ್ತಿ ರಾಹು ಮತ್ತು ಶನಿಯ ಎಫೆಕ್ಟ್ ಅಂತೂ ಇದ್ದೇ ಇರ್ತದೆ ನಿಮಗೆ. 11 ಗಂಟೆವರೆಗೆ ಕೂಡ ಆವರೆಗೆ ಕೂಡ ನೀವು ಕೆಲಸವನ್ನು ಮಾಡ್ಬೋದು. ಬಟ್ ತುಂಬ ಫೇವರೇಬಲ್ ಆ ಸಮಯದಲ್ಲಿ ಅಂತೂ ಖಂಡಿತ ಆಗಿಯೇ ಆಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಬೇಕು. ಓಕೆನಾ? 4/13/2031 ರಾಹು. ಓಕೆ. ಮಧ್ಯಾಹ್ನ 3 ಗಂಟೆ ನಂತರದ ಹೊತ್ತು ಆ ಸಮಯದಲ್ಲಿ ರಾಹು ಮತ್ತು ಶನಿ ಬಲ ಪಡ್ಕೊಂಡು ಬಿಡ್ತಾರೆ. ಓಕೆ. ಆಗೇನಾಗುತ್ತೆ, ನಿಮಗೆ ಈ ನಂಬರ್ ಬಹಳ ಫೇವರಬಲ್ ಕೆಲಸ ಮಾಡುತ್ತೆ. ಆಗ ನೀವು ಏನೇ ಕೆಲಸ ಮಾಡಿದ್ರು ಕೂಡ ನೈಋತ್ಯಕ್ಕೆ ಮುಖ ಮಾಡಿ ಆ ಸಮಯದಲ್ಲಿ ಯಾವುದೇ ಕೆಲಸವನ್ನು ಮಾಡಿದಾಗ ಅದು ಬಹಳ ಒಳ್ಳೆ ಫೇವರಬಲದ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ. ಮಾತಾಡ್ತೀನಿ ಈ ಬಗ್ಗೆ. ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ. ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ಲತಾ, ಮಂಗಳೂರಿನಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಅದ ಸಚಿನ್ ಬಗ್ಗೆ. ಯಾರ ಬಗ್ಗೆ? ಮಗ ಸಚಿನ್ ಇದು. ಮಗ? ಹಲೋ. ಮಗ. ಓಕೆ. ಅವನ ಹುಟ್ಟಿದ ದಿನಾಂಕ ಹೇಳಿಮ್ಮ.
28 ಓಕೆ 28 ಆಯ್ತಮ್ಮ 4 ಹಾಂ 91 91 91 ಹಾಂ ಓಕೆ 91 ಹಾಂ 4 10 ಪಿ ಎಂ ಓಕೆ ಅವ್ರ ನಕ್ಷತ್ರ ಬಂದು ಸ್ವಾತಿ ನಕ್ಷತ್ರನಮ್ಮ ಹೌದು ಸರಿ ಸರ್ ಸ್ವಾತಿ ನಕ್ಷತ್ರ ತುಲಾ ರಾಶಿ ಓಕೆ ಸೊ ಹೌದು ಕೆಲಸದಲ್ಲಿ ಇದ್ದಾರಮ್ಮ ಈಗ ಹಾಂ ಕೆಲಸಕ್ಕೆ ಹೋಗ್ತಿದ್ದಾನೆ ಸರಿ ಹೇಳಿ ಏನು ತಿಳ್ಕೊಳ್ಬೇಕು ಸ್ವಲ್ಪ ಉದ್ಯೋಗದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅವನಿಗೆ ಹಾಂ ಓಕೆ ಈಗ ನಾವು ಮದುವೆ ಮಾಡ್ಬೇಕಂತ ಇದ್ದೇನೆ ಅವನಿಗೆ ಮದುವೆ ಹುಡುಗಿನ ಓದ್ತಾ ಇದ್ವಿ ಅದಕ್ಕೆ ಮದುವೆ ಈ ವರ್ಷ ಮಾಡ್ಬೋದಾ ಲಗ್ನ ಸಮಯ ಬಂದಿದೆ ಅಂತ ಕೇಳಿದ್ವಿ ನೋಡಿ ಮಾ ಇಲ್ಲಿ ಏನಾಗುತ್ತೆ ಅವನಿಗೆ ಗುರುದೇಶ ನಡೀತಾಂಡ ಓಕೆನಾ ಏನು ಯಾವ ದೇಶ ನಡೀತಾ ಅವ್ನು ಗುರುದೇಶ ಗುರುದೇಶದಲ್ಲಿ ಮುಖ್ಯವಾದ ರಿಸಲ್ಟ್ ಏನಿರ್ತದೆ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾರೆ ಅಂದರೆ ಇಂಡಿಕೇಷನ್ ಇದೆ ಅದಂತೂ ಡೆಫಿನೆಟ್ ಆಗಿ ಆಗುತ್ತೆ ಒಂದನೇದಾಗಿ ಎರಡನೇದಾಗಿ ಏನಾಗುತ್ತೆ ರಾಹುಭುಕ್ತಿ ನಡೀತಾನೆ ರಾಹುಭುಕ್ತಿ ಏನು ಮಾಡ್ತಾನೆ ಈಗಿನ ಪ್ರಶ್ನಾಕಾಲದಲ್ಲಿ ಏನು ಬಂದಿದೆ ಕಾರ್ಯಕ್ಷೇತ್ರದಲ್ಲಿ ಎಲ್ಲೊಂದು ಕಡೆ ಇರಿಟೇಟ್ ಅನುಭವಿಸ್ತಾ ಇದ್ದಾರೆ ಅಂದರೆ ಇಂಡಿಕೇಷನ್ ಅರ್ಥ ಆಯ್ತಾ ನಿಮಗೆ ಮದುವೆ ಇಂಡಿಕೇಷನ್ ಅಲ್ಲ ಮದುವೆ ಆಗಲಿಕ್ಕೆ ಅವರಿಗೆ ಇನ್ನೂ ಸ್ವಲ್ಪ ಸಮಯ ವೇಯ್ಟ್ ಮಾಡಬೇಕಂತ ಅನಿವಾರ್ಯತೆ ಉಂಟಮ್ಮ ಯಾಕಂದರೆ ಇನ್ನು ಈಗ ಗುರುವಿನಲ್ಲಿ ರಾಹುಭುಕ್ತಿ ಕೊನೆಯ ಭುಕ್ತಿ ಬರ್ತಾ ಉಂಟು ಆನಂತರ ಶನಿ ದಶೆ ಸ್ಟಾರ್ಟ್ ಆಗಿದೆ ಶನಿ ದಶೆ ಸ್ಟಾರ್ಟ್ ಆದಾಗ ಅಕ್ಯುರೇಟ್ ಆಗಿ ಮ್ಯಾರೇಜ್ ಆಗುತ್ತೆ ಎಕ್ಸಾಕ್ಟ್ ಆಗಿ ಮ್ಯಾರೇಜ್ ಆಗುತ್ತೆ ಅಂತ ಇಂಡಿಕೇಷನ್ ಇದೆ ಅನ್ನೋದು ಜಸ್ಟ್ ವೆಯ್ಟ್ ಅಮ್ಮ ನಾನು ಹೇಳ್ಕೊಡ್ತೇನೆ ನಿಮಗೆ ಓಕೆ ಈಗಿನ ಸಮಯದಲ್ಲಿ ಕೂಡ ಇಲ್ಲಮ್ಮ ಮದುವೆ ವಿಚಾರದಲ್ಲಿ ಬರ್ತಾ ಉಂಟು ಬಟ್ ಅದು ಡಿಸ್ಕನೆಕ್ಟ್ ಆಗುತ್ತೆ ಅಂತ ಉಂಟಮ್ಮ ಮದುವೆ ವಿಚಾರ ಏನು ಬರುತ್ತೋ ಅವ್ರಿಗೆ ಇಷ್ಟ ಆಗಲ್ಲ ಸೊ ಡಿಸ್ಕನೆಕ್ಟ್ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಸ್ವಲ್ಪ ವೆಯ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಈಗ ಅವ್ರಿಗೆ ಕಾರ್ಯಕ್ಷೇತ್ರದ ಬಗ್ಗೆ ಅವ್ರ ಹತ್ರ ಕೇಳಿ ನೋಡಿಮ್ಮ ಬೇಕಾದರೆ ಕಾರ್ಯಕ್ಷೇತ್ರದಲ್ಲಿ ಅವ್ರು ಎಲ್ಲೊಂದು ಕಡೆ ಸ್ವಲ್ಪ ಸರ್ಕಸ್ ಮಾಡ್ತಾ ಇರ್ತಾರೆ ಸ್ವಲ್ಪ ಟೆನ್ಷನ್ನ ಪೀರಿಯಡನ್ನು ಅನುಭವಿಸ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ಪರಿಹಾರ ಹೇಳಿ ಪರಿಹಾರ ಮಾಡ್ಕೊಳ್ಳಿ ಕೇಳಿ ಅವ್ರಿಗೆ ಹೇಳಬೇಕು ಏನು ಗೊತ್ತಾ ಒಂದು ಮಂಗಳವಾರ ದಿವಸ ಗಣಪತಿಯ ಟೆಂಪಲ್ಗೆ ಹೋಗುವಂಥದ್ದು ಬಹಳ ಒಳ್ಳೆಯ ಪರಿಹಾರ ಅಂತ ಹೇಳ್ತೇನೆ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಅವರಿಗೆ ಆನಂತರ ಏನು ಮಾಡಬೇಕು ಅವರು ವಿಶೇಷ ರೀತಿಯಲ್ಲಿ ತೊಗರ್ಬೇಳೆಯಿಂದ ಅವರಿಗೆ ಪ್ರತಿದಿನ ನಿವಾಳಿಸಿ ತೆಗಿಬೇಕಮ್ಮ ತೊಗರ್ಬೇಳೆ ಗೊತ್ತಾಗುತ್ತಾ ತೊಗರ್ಬೇಳೆಯಿಂದ ಹೌದು ತೊಗರ್ಬೇಳೆಯಿಂದ ಪ್ರತಿದಿನ ನಿವಾಳಿಸಿ ತೆಗೆದಾಗ ಅದು ಬಹಳ ಒಳ್ಳೆ ರಿಸಲ್ಟನ್ನು ಡೆಫಿನೆಟಾಗಿ ಕೊಟ್ಟೇ ಕೊಡ್ತದಮ್ಮ ಪರವಾಗಿಲ್ಲ ಅಂತ ಹೇಳ್ತೇನೆ ಈ ಜಾತಕದ ಪ್ರಕಾರ ಅವರಿಗೆ ಅವರು ಇಷ್ಟಪಟ್ಟಂಥ ಹುಡುಗಿಯನ್ನು ಮ್ಯಾರೇಜ್ ಆಗ್ತಾರೆ ಅಂದರೆ ಇಂಡಿಕೇಷನ್ ಉಂಟಮ್ಮ ಅವ್ರ ಹತ್ರ ಕೇಳಿ ನೋಡಿಮ್ಮ ಒಳ್ಳೆದಾಗಲಿದೆ ಓಕೆನಾ ಒಳ್ಳೆದಾಗಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ಅಲ್ವಾ ಇಷ್ಟಪಟ್ಟಂಥ ಹುಡುಗಿಯನ್ನು ಮ್ಯಾರೇಜ್ ಆಗ್ತಾನೆ ತಾಯಿಯ ಸ್ವರ ತಂಡಾಯ್ತಲ್ಲಿ ಅಲ್ವಾ ನಾನೇನು ಮಾಡುವಾಗಿಲ್ಲ ಅದು ಉಂಟಲ್ವಾ ಅದಕ್ಕೋಸ್ಕರ ಹೇಳಿದ್ದೆ ಓಕೆ ರೈಟ್ ಸೊ ಇಷ್ಟಪಟ್ಟಂತಂದರೆ ನೀವು ತಾಯಿ ತೋರಿಸಿದನ್ನು ಕೂಡ ಅವ್ರು ಇಷ್ಟಪಡ್ಬೋದಪ್ಪ ಹಾಗೇನಿಲ್ಲ ಅಲ್ವಾ ನೀವು ತೋರಿಸಿದ ಹುಡುಗಿಯನ್ನು ಇಷ್ಟಪಟ್ಟು ಅದರಲ್ಲಿ ಕೂಡ ಮ್ಯಾರೇಜ್ ಆಗ್ಬೋದು ಈಗ ಲವ್ ಮ್ಯಾರೇಜ್ ಆಗಬೇಕಂತೇನಿಲ್ಲ ರೈಟ್ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ತುಂಬ ಚೆನ್ನಾಗಿ ಯಾಕಂದರೆ ಅವರಿಗೆ ಗುರುದೇಶ ನಡೀತಾ ಉಂಟು ಎಲ್ಲೊಂದು ಕಡೆ ಪಂಚಮದ ಭಾವ ಇಂಪ್ಯಾಕ್ಟ್ ಆಗ್ತಾ ಉಂಟು ಪಂಚಮದ ಭಾವ ಅಂದರೆ ಪ್ರೀತಿ ಪ್ರೇಮ ಸೊ ಅದು ಆಲ್ಮೋಸ್ಟ್ ಇದ್ದೇ ಇರ್ತದೆ ಓಕೆ ರೈಟ್ ತಾಯಿಗೆ ಗೊತ್ತುಂಟಲ್ಲ ಗೊತ್ತಿಲ್ಲ ಎನಿವೆ 5/14/23 ಬುಧನಾಂಕೆ ಓಕೆ 5/14/23 ಬುಧನಾಂಕೆ ದಿಕ್ಕು ಬಂದು ಉತ್ತರದ ದಿಕ್ಕು ಓಕೆನಾ ಯಾವುದು ಉತ್ತರ ನಾರ್ತ್ ಅಂತ ಕರಿತೇವೆ ಉತ್ತರದ ದಿಕ್ಕು ಓಕೆ ಈ ನಂಬರ್ಗೆ ಉತ್ತರದ ದಿಕ್ಕು ಬಹಳ ಫೇವರೇಬಲ್ ಆಗುತ್ತೆ ಸಮಯ ಬಂದು 3 ಗಂಟೆ ನಂತರ 3 ಗಂಟೆಯಿಂದ 7 ಗಂಟೆ ಓಕೆನಾ ಸಮಯ ಆ್ಯಕ್ಚುಲಿ ಬುಧನ ಸಮಯ ಯಾವಾಗಿರ್ತದೆ ಬೆಳಿಗ್ಗೆ 6 ಗಂಟೆಗೆ ಆನಂತರ ಸಂಜೆ 6 ಗಂಟೆಗೆ ಓಕೆನಾ ಬಟ್ ಅದೇ ಸಮಯದಲ್ಲಿ ನಿಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ 3 ಗಂಟೆಯಿಂದ 7 ಗಂಟೆವರೆಗೆ ಯಾವುದೇ ಕೆಲಸವನ್ನು ಮಾಡಿಕೊಂಡಾಗ ಅದು ಬಹಳ ಫೇವರೇಬಲ್ ರಿಸಲ್ಟನ್ನು ಕೊಟ್ಟೇ ಕೊಡ್ತದೆ ಆ್ಯಕ್ಚುಲಿ ಏನಾಗುತ್ತೆ ಬುಧ ಸ್ವಿಚ್ ಓವರ್ ಮಾಡುವ ಅಲ್ವಾ ಈಗ ರಾತ್ರಿ ಆಯಿತು ಹಗಲಾಗಬೇಕು ಅಲ್ಲಿ ಸ್ವಿಚ್ ಓವರ್ ಮಾಡ್ತಾನೆ ಇನ್ನು ಹಗಲಿತ್ತು ಅದನ್ನು ರಾತ್ರಿ ಮಾಡಬೇಕು ಅಲ್ಲಿ ಸ್ವಿಚ್ ಓವರ್ ಮಾಡ್ತಾನೆ ಅದಕ್ಕೋಸ್ಕರ ಬೆಳಗಿನ ಸಮಯದಲ್ಲಿ ಬುಧ ಕೆಲಸ ಮಾಡ್ತಾನೆ ರಾತ್ರಿ ಸಂಜೆ ಸಮಯದಲ್ಲಿ 6 ಗಂಟೆಗೆ ಬುಧ ಕೆಲಸ ಮಾಡ್ತಾನೆ ಓಕೆನಾ ಆ ಎರಡು ಸಮಯದಲ್ಲಿ ಕೂಡ ಬುಧನ ಪವರ್ ಅಂತೂ ಇದ್ದೇ ಇರುತ್ತೆ ಬಟ್ ನಾರ್ಮಲಾಗಿ 3 ಗಂಟೆ ನಂತರ 3 ಗಂಟೆಯಿಂದ ಹಿಡಿದು ನಿಮಗೆ 7 ಗಂಟೆವರೆಗೆ ಬುಧನ ಸಮಯ ಇರುತ್ತೆ ಆ ಸಮಯದಲ್ಲಿ ನೀವು ಯಾವುದೇ ಕೆಲಸವನ್ನು ಉತ್ತರಕ್ಕೆ ಮುಖ ಮಾಡಿ ಮಾಡಿದಾಗ ಅದು ಬಹಳ ಫೇವರೇಬಲ್ ಆದ ರಿಸಲ್ಟನ್ನು ನಿಮಗೆ ಕೊಟ್ಟೇ ಕೊಡ್ತೇವೆ ಓಕೆನಾ ಇನ್ನೊಂದು ವಿಚಾರ ನೆನಪಿಟ್ಕೊಳ್ಬೇಕು ಯಾವಾಗ ಈ ಎಲ್ಲ ಇದೆಲ್ಲ ನಂಬರ್ಸ್ ಕೆಲಸ ಮಾಡ್ತಾ ಉಂಟು ಒಂದು ವೇಳೆ ಆ ನಂಬರ್ಗೆ ಸಂಬಂಧಪಟ್ಟಂತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ 1/19/28 ನಿಮ್ಮ ದಿಕ್ಕು ಬಂದು ಪೂರ್ವ ದಿಕ್ಕು ಓಕೆ ಸೊ ಆ ಮನೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಟಾಯ್ಲೆಟ್ ಇದ್ದಾಗ ಡೆಫಿನೆಟಾಗಿ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈಟ್ ಈ ನಂಬರ್ ಮುಂದುವರಲಿಕ್ಕೆ ನಿಮ್ಮನ್ನು ಬಿಡೋದಿಲ್ಲ ಟಾಯ್ಲೆಟ್ ಬಂತು ಆ ಪಾರ್ಟ್ ಕಟ್ಟಾಗಿ ಹೋಯಿತು ಅಲ್ಲಿ ಡಂಪ್ ಮಾಡ್ಕೊಂಡಿದ್ದೀರಿ ಅಲ್ಲಿ ಹಳೆಯ ಸಾಮಾನುಗಳನ್ನು ಹಾಕ್ಕೊಂಡು ಬಿಟ್ಟಿದ್ದೀರಿ ಆ ಪಾರ್ಟ್ ಏನು ತಗ್ಗಾಗಿ ಹೋಗಿದೆ ಅಥವಾ ಅಲ್ಲಿ ಟಾಯ್ಲೆಟ್ ಪಿಟ್ಟು ಬಂತು ಡೆಫಿನೆಟಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದೇ ರೀತಿ 2/11/20/29 ವಾಯುವ್ಯದ ಭಾಗ ಅಲ್ಲಿ ಟಾಯ್ಲೆಟ್ ಬಂದಾಗ ಈ ನಂಬರ್ ಉಂಟು ನಿಮ್ಮಲ್ಲಿ ಅಲ್ಲಿ ಟಾಯ್ಲೆಟ್ ಬಂದಿದೆ ಆ ಭಾಗದಲ್ಲಿ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಆನಂತರ ಈಶಾನ್ಯದ ಭಾಗ ಗುರುವಿಗೆ ಸಂಬಂಧಪಟ್ಟು 3/12/21/30 3/12/21/30 ಈ ನಂಬರ್ದಲ್ಲಿ ನಿಮಗೆ ಎಲ್ಲೊಂದು ಕಡೆ ಈಶಾನ್ಯದ ಭಾಗದಲ್ಲಿ ಟಾಯ್ಲೆಟ್ ಬಂದಾಗ ಅಥವಾ ಈಶಾನ್ಯದ ಭಾಗ ಡಂಪ್ ಮಾಡಿಕೊಂಡಾಗ ಈಶಾನ್ಯದ ಭಾಗ ಕಟ್ ಆಗಿದ್ದಾಗ ಡೆಫಿನೆಟಾಗಿ ಈ ನಂಬರ್ ನಿಮಗೆ ಪ್ರಾಬ್ಲಮ್ ಕೊಡುತ್ತೆ ನಿಮ್ಮನ್ನು ಮುಂದುವರಲಿಕ್ಕೆ ಬಿಡುವುದಿಲ್ಲ ಆನಂತರ 4/13/22/31 ರಾಹು ಬಂದುಬಿಟ್ಟ ಓಕೆ ರಾಹುವಿನಂದು ನೈಋತ್ಯದ ಭಾಗ ನೈಋತ್ಯದ ಭಾಗದಲ್ಲಿ ಟಾಯ್ಲೆಟ್ ಇದ್ದಾಗ ಈ ನಂಬರ್ ಇದೆ ನಿಮಗೆ ಬಟ್ ನೈಋತ್ಯದ ಭಾಗದಲ್ಲಿ ಟಾಯ್ಲೆಟ್ ಕೂಡ ಇದೆ ಅಂದಾಗ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು ಅರ್ಥ ಮಾಡ್ಕೊಳ್ಬೇಕು ಅದೇ ರೀತಿ ಬುಧನಿಗೆ ಸಂಬಂಧಪಟ್ಟಂತೆ ಉತ್ತರದ ಭಾಗದಲ್ಲಿ ಟಾಯ್ಲೆಟ್ ಇದ್ದಾಗ ಬಾತ್ರೂಮ್ ಇದ್ದಾಗ ಅದು ಸಮಸ್ಯೆಯನ್ನು ನಿಮಗೆ ಕೆಲವೊಂದು ಬಾರಿ ಕ್ರಿಯೇಟ್ ಮಾಡಬಲ್ಲದು ಅದಕ್ಕೆ ಟ್ರೀಟ್ ಮಾಡಿಕೊಂಡು ನಂತರ ಮುಂದುವರಿಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇರ್ತದೆ ನೋಡ್ಕೊಳ್ಬೇಕು ಓಕೆನಾ ಇನ್ನು 6/15/24 ಶುಕ್ರನಿಗೆ ಸಂಬಂಧಪಟ್ಟ ರೈಟ್ ತಾನೆ ಶುಕ್ರನಿಗೆ ಸಂಬಂಧಪಟ್ಟಂತ ಈ ಅಂಕೆ ಹೇಗೆ ಕೆಲಸ ಮಾಡ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಯಾರು ಮಾತಾಡ್ತಿದ್ರಿ ಸರ್ ಅಲ್ಲಿಂದ ಜಯಪ್ರಕಾಶ್
ಓಕೆ, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ಎಲ್ಲಿಂದ ಮಾತಾಡು ಸರ್ ತಾವು? ಮಂಗಳೂರು. ಸರಿ, ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 25/4/1973. 25/4/1973. ಓಕೆ, ಸಮಯ? ಮಕರ ರಾಶಿ, ಉತ್ತರ ಶಾಡ. ಸಮಯ ಹೇಳಿ ಸರ್, ಸಮಯ? ಬೆಳಿಗ್ಗೆ 7 ಗಂಟೆಗೆ. ಮಾರ್ನಿಂಗ್ ಬೆಳಿಗ್ಗೆ 7 ಗಂಟೆಗೆ. ಬೆಳಿಗ್ಗೆ 7 ಗಂಟೆಗೆ. ಆಯ್ತು ಸರ್, ಓಕೆ ಓಕೆ ಓಕೆ. ಆಯ್ತು ಸರ್, ಆಯ್ತು ಸರ್, ಓಕೆ ಓಕೆ. ನೋಡ್ತಾ ಇದ್ದೀನಿ ಸರ್, ಸೊ ಅವಸರ ಮಾಡಬೇಡಿ, ದಯವಿಟ್ಟು ಲೈನಲ್ಲಿ ನಿಲ್ಲಿ, ನೋಡ್ತಾ ಇದ್ದೀನಿ. ಓಕೆನಾ? ಆಯ್ತು ಸರ್. ಓಕೆ, ವರಿ ಮಾಡಬೇಡಿ, ಡೋಂಟ್ ವರಿ. ಓಕೆ, ಸೊ ಉತ್ತರಾಷಾಢ ನಕ್ಷತ್ರ ಅಲ್ವಾ? ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ. ನಾನು ನೋಡಿ, ಇಲ್ಲಿ ಏನಾಗುತ್ತೆ ನಿಮಗೆ, ಗುರು ದಶ ನಡೀತಾ ಉಂಟು ಸರ್. ಓಕೆನಾ? ಯಾವ ದಶೆ? ಗುರು ದಶೆ ಮತ್ತು ಶುಕ್ರ ಭುಕ್ತಿ ನಡೀತಾ ಉಂಟು ಈಗ ಸದ್ಯದ ಮಟ್ಟಿಗೆ. ಓಕೆ, ನನ್ನ ಮಾತಿಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಾ? ಓಕೆ, ಸೊ ಗುರುದಶ ನಡೀತಾ ಉಂಟು ಈಗ. ಯಾವ ದೇಶ? ಗುರುದಶೆ. ಓಕೆನಾ? ಗುರುದಶೆಯಲ್ಲಿ ಏನು ಗೊತ್ತಾ ನಿಮಗೆ, ಗುರುದಶೆಯಲ್ಲಿ ವಿಶೇಷ ರೀತಿಯಲ್ಲಿ ಒಂದು ಮನೆ ಮಾಡುವ. ಅಲ್ಲಿ ಕೇಳಿಸ್ಕೊಳ್ಳಿ. ಓಕೆನಾ? ಸೊ ಮಧ್ಯದಲ್ಲಿ ಬಾಯಿ ಹಾಕಿದ್ರೆ ಡಿಸ್ಟರ್ಬೆನ್ಸ್ಗೆ ಡಿಸ್ಟರ್ಬೆನ್ಸ್, ಅದಕ್ಕೆ ಮೌನಕ್ಕೆ ಮೌನವಾಗಿದ್ದು ಕೇಳಬೇಕು, ಟಕ್ ಅಂತ ಮಾತಾಡಬಾರ್ದಲ್ಲಿ. ಓಕೆ, ಗುರುದಶೆ ನಡೀತಂಡು ಒಂದು ಮನೆ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ. ಬೆಟರ್ ಅಂತ ಹೇಳ್ತೇನೆ, ಗುರುದಶೆ ಮುಗಿದ್ರೊಳಗೆ ಒಂದು ಒಳ್ಳೆ ಮನೆ ಆಗುತ್ತೆ ನಿಮಗೆ. ಆನಂತರ ಪ್ರಶ್ನಾಕಾಲದಲ್ಲಿ ಯಾರಪ್ಪ ಬಂದಿದ್ದಾರೆ ನಿಮಗೆ, ಪ್ರಶ್ನಾಕಾಲದಲ್ಲಿ ಶುಕ್ರ ಬಂದುಬಿಟ್ಟಿದ್ದಾನೆ. ಶುಕ್ರ ಬಂದು ಸಪ್ತಮನ್ನು ನೋಡ್ತಾ ಇದ್ದಾನೆ. ಅಥವಾ ಮದುವೆ ಜೀವನದಲ್ಲಿ ಸಮಸ್ಯೆ, ಅಥವಾ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ, ಅಥವಾ ನಿಮಗೆ ನಿಮಗೆ ಏನು ಬಿಸ್ನೆಸ್ ವಿಚಾರದಲ್ಲಿ ಸಮಸ್ಯೆ, ಈ ಮೂರು ವಿಚಾರಗಳನ್ನು ಇಟ್ಟುಕೊಂಡು ಕರೆ ಮಾಡಿರ್ತೀರಿ ನೀವು. ಅದರ ಜೊತೆಗೆ ಏನಾಗುತ್ತೆ ನಿಮಗೆ, ಅದರಲ್ಲಿ ಅಂಥ ಪ್ರಾಬ್ಲಮ್ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ. ಸೊ ವರಿ ಮಾಡುವಂಥ ಅಗತ್ಯಲ್ಲ. ಈಗೇನಾಗುತ್ತೆ ನಿಮಗೆ, ಯಾವ ಶುಕ್ರನ ರಾಶಿಯಲ್ಲಿ ಕುಜ ಮತ್ತು ರಾಹುವಿನೊಂದು ಸಂಧಿ ಆಗ್ತಾ ಉಂಟು, ಅದಕ್ಕೋಸ್ಕರ ಸ್ವಲ್ಪ ಪ್ರಾಬ್ಲಮ್ ಇರ್ತದೆ ಟೆಂಪರರಿಯಾಗಿ ಒಂದು 2 ತಿಂಗಳು. ಆನಂತರ ಎಲ್ಲವೂ ಕೂಡ ಸರಿಯಾಗುತ್ತೆ, ಯಾಕಂದರೆ ನಿಮ್ಮ ಗುರು ಚೆನ್ನಾಗಿದ್ದಾನೆ. ಬಟ್ ಗುರು ನೀಚ ಫಲ ಈ ಜಾತಕದಲ್ಲಿ. ಸ್ವಲ್ಪ ಈ ಗುರುವಿನ ನೀಚ ಫಲವನ್ನು ತೆಗಿಬೇಕಾದ್ರೆ ಏನು ಮಾಡಬೇಕು, ನೀವು ಗಜೇಂದ್ರ ಮೋಕ್ಷದ ಪಾಠವನ್ನು ಪ್ರತಿದಿನ ಓದಿದಾಗ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡ್ತದೆ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆನಾ? ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ, ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಬಟ್ ನೀವು ಮಾತಾಡೋ ಸ್ಪೀಡನ್ನು ನೋಡಿದಾಗ, ಮಾತಾಡೋ ಸ್ಪೀಡ್ ಮತ್ತು ಮಧ್ಯದಲ್ಲಿ ಬಾಯಿ ಹಾಕೋದನ್ನು ನೋಡಿದಾಗ ಏನಾಗುತ್ತೆ, ನಿಮಗೆ ಎಲ್ಲೊಂದು ಕಡೆ ಭೂಮಿ ವಿಚಾರದಲ್ಲಿ ಸಮಸ್ಯೆಗಳು ಉಂಟು ಅಂತ ಇಂಡಿಕೇಷನ್ ಬಂತು ನನಗೆ. ಸೊ ಅದು ಇದ್ದರೆ ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆಯದಾಗಲಿ. ಓಕೆನಾ? ರೈಟ್. ಸೊ ಗೊತ್ತಾಯ್ತೀಗ, 6/15/24 ಶುಕ್ರನಾಂಕಿ. ಓಕೆ, ಶುಕ್ರನಾಂಕಿ ಈ ದಿಕ್ಕು ಬಂದು ಯಾವುದು, ಆಗ್ನೇಯ ದಿಕ್ಕು. ಓಕೆನಾ? ಶುಕ್ರನ ದಿಕ್ಕು ಬಂದು ಆಗ್ನೇಯ ದಿಕ್ಕು. ಸಮಯ ಬಂದು 3 ಗಂಟೆಯಿಂದ 7 ಗಂಟೆ. ಓಕೆನಾ? ಸಮಯ ಬಂದು 3 ಗಂಟೆಯಿಂದ 7 ಗಂಟೆ, ಬಹಳ ಫೇವರೇಬಲ್ ಆಗಿರ್ತದೆ. ಆ ಸಮಯದಲ್ಲಿ ನೀವೇನಾದರೂ ನಿಮಗೆ ಬೇಕಾದಂಥ ಕೆಲಸ ಕಾರ್ಯಗಳನ್ನು ಆಗ್ನೇಯ ದಿಕ್ಕಿಗೆ ಮುಖ ಮಾಡಿ ಮಾಡಿದಾಗ ಅದು ಬಹಳ ಫೇವರೇಬಲ್ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಬಲ್ಲದು, ಬಹಳ ಚೆನ್ನಾಗಿರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದರ ಜೊತೆಗೆ ಎಲ್ಲೊಂದು ಕಡೆ ನಿಮ್ಮ ಆಗ್ನೇಯ ದಿಕ್ಕಿನಲ್ಲಿ ಟಾಯ್ಲೆಟ್ ಬಂತು, ಬಾತ್ರೂಮ್ ಬಂತು, ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ, ಮೋಸ ಹೋಗ್ತೀರಂತ ಇಂಡಿಕೇಷನ್ ಇರ್ತದೆ. ಸೊ ಆಗ ಅದಕ್ಕೆ ಟ್ರೀಟ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು. ರೈಟಾ? ಓಕೆನಾ? ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತೀರಿ, ಪರವಾಗಿಲ್ಲ. ಓಕೆ, ಆನಂತರ 7/16/25. ಓಕೆ, 7/16/25 ಕೇತುವಿಗೆ ಸಂಬಂಧಪಟ್ಟದ್ದು. ಸೊ ಯಾವ ದಿಕ್ಕು ಬರುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್? ಎಲ್ಲಿಂದ? ನಾನು ಮಂಗಳೂರಿಂದ ಮಾತಾಡೋದು. ಮಂಗಳೂರಿಂದ? ಹೆಸರು? ಅಂದರೆ ಸ್ವಲ್ಪ ಜಾಬ್ ಇದು ಕೇಳಬೇಕಿತ್ತು ಸರ್. ನಿಮ್ಮ ಹೆಸರು ಹೇಳಿ ಸರ್. ಕಾರ್ತಿಕ್. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 11/9/1993. ಸಮಯ ಹೇಳಿ. ಸಮಯ 12:30 ಮಧ್ಯಾಹ್ನ. ಹುಟ್ಟಿದಲ್ಲಿ ತಾವು? ಮಂಗಳೂರು. ಮಂಗಳೂರು. ಓಕೆ, ನಿಮ್ದು ಆರಿದ್ರ ನಕ್ಷತ್ರ ಮಿಥುನ್ ರಾಶಿಯಾ? ಹೌದು. ನಡೆಯುವುದು ಶನಿದಶ ಅಲ್ವಾ ಸರ್? ಹೌದೌದು. ಶನಿದೇಶ ನಡೆಯುವಾಗ ಏನಾಗುತ್ತೆ ಗೊತ್ತಾ, ಶನಿಗೆ ಎದುರುಗಡೆ ಒಬ್ಬ ಸೂರ್ಯ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಜಾಬಲ್ಲಿ ಯಾವಾಗಲೂ ಕೂಡ ಫ್ಲಕ್ಚುಯೇಷನ್ ಸರ್, ಅಷ್ಟು ಸುಲಭದಲ್ಲಿ ನಿಮ್ಮನ್ನಂತ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಅದು ಓಕೆ, ಅರ್ಥ ಆಗುತ್ತಾ ನಿಮಗೆ? ಯಾವ ಸರ್? ಕೇಳುವುದಿಲ್ಲ. ಓಕೆ ಸರ್, ಪ್ರಶ್ನೆ ಮಾಡಿ ಸರ್, ಏನು ಮಾಡಬೇಕು ಪ್ರಶ್ನೆ ಮಾಡಿ. ಓಕೆ, ಸೊ 7/16/25 ಯಾಕೋ ಗೊತ್ತಿಲ್ಲ. ಸೊ ನಮ್ಮವರು ಮಾತಾಡುವಾಗ ಅಲ್ವಾ, ಈಗ ದೂರದಿಂದ ಬೆಂಗಳೂರಿಂದ ವಿದೇಶದಿಂದ ಎಲ್ಲ ಕರೆ ಬರುತ್ತೆ, ಎಷ್ಟು ಕ್ಲಾರಿಟಿಯಾಗಿ ಮಾತಾಡ್ತಾರೆ, ಎಷ್ಟು ಕ್ಲಿಯರಾಗಿ ಮಾತಾಡ್ತಾರೆ. ನಮ್ಮವ್ರಿಗೆ ಎಷ್ಟೇ ಹೇಳಿದ್ರು ಕೂಡ ಅರ್ಥನೇ ಆಗಲ್ಲ. ಒಂದು ಚೆನ್ನಾಗಿ ಮಾತಾಡಿ, ಕೇಳಿಸ್ಕೊಳ್ಳಿ, ಕಾನ್ಸಂಟ್ರೇಷನ್ ಮಾಡಿ, ಅಲ್ಲ ಮಧ್ಯದಲ್ಲಿ ಬಾಯಿ ಹಾಕಬೇಡಿ. ಸೊ ಎಲ್ಲರೂ ಕೂಡ ಮಿಸ್ಟೇಕ್ ಮಾಡ್ಕೊಳ್ತಾ ಇರ್ತಾರೆ, ಅದಕ್ಕೋಸ್ಕರ ಏನಾಗುತ್ತೆ ನಮಗೆ ಆ ಕಾನ್ಸಂಟ್ರೇಷನ್ ತಪ್ಪಿ ಹೋಗುತ್ತೆ. ಏನೋ ಒಂದು ನಿಮಗೆ ಆನ್ಸರ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ, ಒಳ್ಳೆ ಪರಿಹಾರ ಹೇಳಿಕೊಡಬೇಕು. ಸೊ ಆಗ್ತಾನೆ ಇಲ್ಲ ಅಂತ ಒಂದು ಬರೀ. ಓಕೆ, ದಯವಿಟ್ಟು ಬೇಸರ ಮಾಡ್ಕೊಳ್ಬೇಡಿ. ನಾನು ಏನು ಮಾಡುವಂತಿಲ್ಲ, ಕರೆ ಕಟ್ ಮಾಡೋದು ನನ್ನ ಕೈಯಲ್ಲಿ ಅಂತ ಏನೂ ಇಲ್ಲ, ಅದು ಎಡಿಟರ್ಸ್ ಕೈಯಲ್ಲಿರ್ತದೆ. ಮತ್ತು ಅದು ಆಟೋಮೆಟಿಕ್ಲಿ ಕಟ್ ಆಗುತ್ತೆ ಕೆಲವೊಂದು ಬಾರಿ, ಏನು ಮಾಡುವಾಗಿಲ್ಲ. ದಯವಿಟ್ಟು ಅರ್ಥ ಮಾಡಿಕೊಂಡೆ, ತುಂಬ ಚೆನ್ನಾಗಿದೆ. ರೈಟಾ? 7/16/25 ಕೇತುವಿನಂಕೆ. ಓಕೆ, ಈ ಕೇತುವಿನಂಕೆ ಕೆಲಸ ಮಾಡಬೇಕಾದ್ರೆ 7/16/25 ಕೇತುವಿನಂಗೆ ಕೆಲಸ ಮಾಡಿ. ಇದರ ದಿಕ್ಕು ಬಂದು ಯಾವುದು, ಈಶಾನ್ಯದ ದಿಕ್ಕು. ಓಕೆನಾ? ಕೇತುವಿನ ದಿಕ್ಕು ಬಂದು ಈಶಾನ್ಯ ದಿಕ್ಕು. ಸಮಯ ಬಂದು ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆ, ಗುರುವಿನ ಸಮಯ. ಓಕೆನಾ? ಗುರುವಿನ ಸಮಯದಲ್ಲಿ ಕೇತುವಿನ ಸಮಯ. ಸೊ 6 ಗಂಟೆಯಿಂದ 11 ಗಂಟೆವರೆಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಈಶಾನ್ಯಕ್ಕೆ ಮುಖ ಮಾಡಿ ನೀವೇನಾದರೂ ಮಾಡಿದಾಗ, ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ನೀವೇನಾದರೂ ಮಾಡಿದಾಗ ಅದು ಬಹಳ ಫೇವರಬಲ್ ರಿಸಲ್ಟನ್ನು ನಿಮ್ಮ ಪಾಲಿಗೆ ದಯಪಾಲಿಸುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅದಕ್ಕೆ ಬೇಕಾಗಿ ಖಂಡಿತ ನೀವು ಪ್ರಯತ್ನ ಮಾಡ್ಬೋದು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ರೈಟಾ? ಇನ್ನು 8
ಹದಿನೇಳು ಇಪ್ಪತ್ತಾರು ಶನಿಗೆ ಸಂಬಂಧಪಟ್ಟಂತೆ. ಓಕೆನಾ? ಶನಿಯ ಸಮಯ ಬಂದು ಮಧ್ಯಾಹ್ನ ಮೂರು ಗಂಟೆ ನಂತರ, ಏನೇ ಇದ್ರು ಕೂಡ ಮಧ್ಯಾಹ್ನ ಮೂರು ಗಂಟೆ ನಂತರ ಶನಿಯ ಸಮಯ ಇರ್ತದೆ. ಶನಿ ಆ ಮೂಮೆಂಟಲ್ಲಿ ದಿಗ್ಬಲಿ ಆಗ್ತಾನೆ. ಆ ದಿಕ್ಕು ಬಂದು ಪಶ್ಚಿಮದ ದಿಕ್ಕು. ಓಕೆ, ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕಿನ ಅವರು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಯಾವುದೇ ಕೆಲಸವನ್ನು ಮಾಡಿದಾಗ ಆಲ್ಮೋಸ್ಟ್ ಸಕ್ಸಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಒಳ್ಳೆ ಸಮಯ ಮೂರು ಗಂಟೆಯಿಂದ ಏಳು ಗಂಟೆವರೆಗೆ, ಆ ಸಮಯದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿದಾಗ ಈ ನಂಬರ್ನವರು ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟು ಅಂತ ಹೇಳ್ತೇನೆ. ಓಕೆನಾ? ಒಂದು ವೇಳೆ ನಿಮಗೆ ಇಲ್ಲಿ ಪಶ್ಚಿಮದಲ್ಲಿ ಟಾಯ್ಲೆಟ್ ಬಂದುಬಿಡ್ತು ಅಲ್ವಾ, ಟಾಯ್ಲೆಟ್ ಬಂದುಬಿಡ್ತು, ಬಾತ್ರೂಮ್ ಬಂದುಬಿಡ್ತು, ಆ ಪಾರ್ಟ್ ತಗ್ಗಾಗಿಬಿಡ್ತು, ಆ ಪಾರ್ಟ್ ಕಟ್ಟಾಗಿಬಿಡ್ತು, ಅಲ್ಲಿ ಡಂಪ್ ಮಾಡ್ಕೊಂಡಿದ್ದೀರಾ ಅಲ್ವಾ, ಸೊ ಹಾಗೆಲ್ಲ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗ್ಬೋದು. ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಂಡ ನಂತರನೇ ಈ ನಂಬರ್ ಹೋಗಿ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ದಯಪಾಲಿಸಬಲ್ಲದು. ಓಕೆನಾ? ರೈಟಾ? ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿತ್ತು. ಓಕೆ, ಇನ್ನು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಬಂದು ಕುಜನಾಂಕೆ, ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಇದು ಬಂದು ಕುಜನಾಂಕೆ. ಕುಜನ ಸಮಯ ಬಂದು ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದ ಮೂರು ಗಂಟೆ, ಆ ಸಮಯದಲ್ಲಿ ಕುಜ ದಿಗ್ಬಲಿ ಆಗ್ತಾನೆ. ಅಗ್ನಿತತ್ವದ ಪ್ಲಾನೆಟ್ಸ್ ಏನೇ ಇದ್ರು ಕೂಡ ಆ ಸಮಯದಲ್ಲಿ ದಿಗ್ಬಲಿ ಆಗಿಬಿಡ್ತಾರೆ. ಅದಕ್ಕೋಸ್ಕರ ಕುಜನಿಗೆ ಸಂಬಂಧಪಟ್ಟಂಥ ಸಮಯ ಬಂದು ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದ ಮೂರು ಗಂಟೆ, ಆ ಸಮಯದಲ್ಲಿ ನೀವು ದಕ್ಷಿಣಕ್ಕೆ ಮುಖ ಮಾಡಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅದು ಫೇವರೇಬಲ್ ಆದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಡಬಲ್ಲದು. ಬಹಳ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಖಂಡಿತ ನಿಮಗೆ ಬಂದೇ ಬರ್ತದೆ. ಓಕೆನಾ? ಅದರ ಜೊತೆಗೆ ದಕ್ಷಿಣದಲ್ಲಿ ಟಾಯ್ಲೆಟ್ ಬಂತು, ಬಾತ್ರೂಮ್ ಬಂತು, ಟಾಯ್ಲೆಟ್ ಪಿಟ್ಟು ಬಂತು, ಅಪಾರ್ಟ್ ತಗ್ಗಾಗಿ ಹೋಯಿತು, ಇನ್ನೇನು ಕಟ್ಟಾಗಿ ಹೋಯಿತು, ಡಂಪ್ ಮಾಡ್ಕೊಂಡಿದ್ದೀರಿ, ಕಬ್ಬಿಣದ ಸಾಮಾನುಗಳನ್ನು ವಿಪರೀತ ಹಾಕ್ಕೊಂಡಿದ್ದೀರಿ ಅಂದಾಗ ಅದು ಸಮಸ್ಯೆಗಳನ್ನು ಕೂಡ ಕ್ರಿಯೇಟ್ ಮಾಡಿ, ಆಗ ಈ ನಂಬರ್ ಏನುಂಟು ಡಿಸ್ಟರ್ಬೆನ್ಸ್ ಆಗುತ್ತೆ, ಆ ನಂಬರಲ್ಲಿ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತೇನೆ. ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ. ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಓಕೆನಾ? ರೈಟಾಗಿ ಗೊತ್ತಾಯ್ತು. ಸೊ ಈ ಟೆಕ್ನಿಕನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅದ್ರ ಜೊತೆಗೆ ಏನಾಗುತ್ತೆ ಗೊತ್ತಾ, ನಿಮಗೆ ಯಾವ್ಯಾವ ನಂಬರ್ಸ್ ಇದೆ, ಓಕೆನಾ, ಯಾವ್ಯಾವ ನಂಬರ್ಸ್ ಎಲ್ಲ ಇದೆ, ರೈಟಾ? ಸೊ ಆ ನಂಬರ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಮ್ಮೆ ಏನಾಗುತ್ತೆ ನಿಮಗೆ ಆ ಒಂದು ನಿಮ್ಮ ಮುಖ್ಯ ದ್ವಾರ ಏನು ಅದರ ಮುಖಾಂತರ ಕೂಡ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೇಳಿ, ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ರವಿ ಇದ್ದಾಗ ಅವರಿಗೆ ಪೂರ್ವದ ದಿಕ್ಕು ಬಹಳ ಫೇವರೇಬಲ್ ಆಗುತ್ತೆ, ಅಥವಾ ಬೈ ಡಿಫಾಲ್ಟ್ ಆಗಿ ಪೂರ್ವ ದಿಕ್ಕಿನಲ್ಲೇ ಕಾಲ ಕಳೀತಾರೆ ಕೂಡ. ಅದರ ಜೊತೆಗೆ ಅವ್ರಿಗೆ ಪೂರ್ವ ದಿಕ್ಕಿನ ಮೇನ್ ಡೋರ್ ಬರುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ. ಇನ್ನು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತಕ್ಕೆ ಸಂಬಂಧಪಟ್ಟಂತೆ ಚಂದ್ರನಿಗೆ ಅವರಿಗೆ ವಾಯುವ್ಯದ ದಿಕ್ಕು ಬಹಳ ಚೆನ್ನಾಗಿರ್ತದೆ. ವಾಯುವ್ಯದ ದಿಕ್ಕಲ್ಲಿ ಬೈ ಡಿಫಾಲ್ಟ್ ಆಗಿ ಸಮಯವನ್ನು ಕಳೀತಾರೆ ಅಂತ ಇಂಡಿಕೇಶನ್. ಸಮಯವನ್ನು ಅವರು ಅಲ್ಲೇ ಕಳೀತಾರೆ ಹೆಚ್ಚಾಗಿ. ಅವರ ಏನೇ ಇದ್ರೂ ಕೂಡ ವಾಯುವ್ಯ ದಿಕ್ಕಿಗೇನೆ ಅದನ್ನು ಕರ್ಕೊಂಡು ಹೋಗುತ್ತೆ, ಹೆಚ್ಚಾಗಿ ಅಲ್ಲಿರ್ತಾರೆ. ಒಂದು ವೇಳೆ ಅದರ ಅಪೋಸಿಟ್ ಬಂದಾಗ ಕೆಲವೊಂದು ಬಾರಿ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುವುದು. ವಾಯುವ್ಯ ದಿಕ್ಕಿನಲ್ಲಿ ಇರ್ತಾರೆ. ಇನ್ನೊಮ್ಮೆ ಏನಾಗುತ್ತೆ, ಅವರ ಹೆಸರಿನಲ್ಲಿ ಮನೆಯನ್ನು ಮಾಡಿದಾಗ ವಾಯುವ್ಯ ದಿಕ್ಕಿನಲ್ಲಿ ಡೋರ್ ಬರುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ. ಏನಿಲ್ಲಾದರೂ ಗೇಟ್ನ ಡೋರ್ ಕೂಡ ವಾಯುವ್ಯದ ಭಾಗದಲ್ಲಿ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಓಕೆನಾ? ಆನಂತರ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಇದು ಗುರುವಿನ ಅಂಕೆ. ಇವರಿಗೆ ಈಶಾನ್ಯದ ದಿಕ್ಕು ಬೈ ಡಿಫಾಲ್ಟ್ ಆಗಿ ಈಶಾನ್ಯ ದಿಕ್ಕಿನಲ್ಲಿ ಕಾಲ ಕಳೀತಾ ಇರ್ತಾರೆ, ಅಥವಾ ಅಲ್ಲಿನ ಏನಾದರೂ ಅವರ ಚಟುವಟಿಕೆಗಳು ಹೆಚ್ಚಾಗಿರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅಥವಾ ನೀವೇನಾದರೂ ನಿಮ್ಮ ಹೆಸರಿನಲ್ಲಿ ಮನೆ ಮಾಡಿದಾಗ ಈಶಾನ್ಯ ದಿಕ್ಕಿನಲ್ಲಿ ಆ ಒಂದು ಡೋರ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಬೈ ಡಿಫಾಲ್ಟ್ ಆಗಿ, ರೈಟಾ? ಆನಂತರ ನಾಲ್ಕು ಹನ್ನೆರಡು ಇಪ್ಪತ್ತು ನಾಲ್ಕು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ರಾಹುವಿನ ಅಂಕೆ. ಇದು ಬಂದು ನಿಮ್ಮ ಒಂದು ನೈಋತ್ಯ ದಿಕ್ಕಿಗೆ ಸಂಬಂಧಪಟ್ಟದ್ದು. ಹೆಚ್ಚಾಗಿ ನೈಋತ್ಯ ದಿಕ್ಕಿನಲ್ಲಿ ಕಾಲ ಕಳೆಯುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಬೈ ಡಿಫಾಲ್ಟ್ ಆಗಿ. ನಿಮ್ಮ ಹೆಸರಿನಲ್ಲಿ ನೀವು ಮನೆಯನ್ನು ಮಾಡಿದಾಗ ನೈಋತ್ಯ ದಿಕ್ಕಿನಿಂದ ನಿಮಗೆ ಎಲ್ಲೋ ಒಂದು ಕಡೆ ಡೋರ್ ಬರುವಂಥದ್ದು ಅಥವಾ ಗೇಟ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಓಕೆನಾ? ಐದು ಹದಿನಾಲ್ಕು ಇಪ್ಪತ್ತ್ಮೂರು ಬುಧನಿಗೆ ಸಂಬಂಧಪಟ್ಟಂತೆ ನಿಮ್ಮ ದಿಕ್ಕು ಬಂದು ಉತ್ತರ ದಿಕ್ಕು. ಬೈ ಡಿಫಾಲ್ಟ್ ಆಗಿ ಉತ್ತರ ದಿಕ್ಕಿನಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅದರ ಜೊತೆಗೆ ನಿಮ್ಮ ಹೆಸರಿನಲ್ಲಿ ನೀವು ಮನೆಯನ್ನು ಮಾಡಿದಾಗ ಉತ್ತರ ದಿಕ್ಕಿನಲ್ಲಿ ಮೇನ್ ಡೋರ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಆನಂತರ ಆರು ಹದಿನೈದು ಇಪ್ಪತ್ನಾಲ್ಕು ಶುಕ್ರನಿಗೆ ಸಂಬಂಧಪಟ್ಟಿದೆ. ನಿಮ್ಮ ಹೆಚ್ಚಿನ ಚಟುವಟಿಕೆಗಳು ಆ ಒಂದು ಸೌತ್ ಈಸ್ಟ್ ಕಾರ್ನರ್ನಲ್ಲಿ ಇರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಸೌತ್ ಈಸ್ಟ್ಗೆ ಮುಖ ಮಾಡಿ ಕೂಡ ನೀವು ಅಂಥ ಕಾರ್ಯಕ್ಷೇತ್ರಗಳನ್ನು ನೀವು ಅಥವಾ ನಿಮ್ಮ ಕೆಲಸ ಕಾರ್ಯ ನೀವು ಮಾಡ್ತಾ ಇರ್ಬೋದು. ಆನಂತರ ನೀವು ಸ್ವಂತ ಮನೆಯನ್ನು ಮಾಡಿದಾಗ ನಿಮಗೆ ಆಗ್ನೇಯ ದಿಕ್ಕಿನಲ್ಲಿ ಡೋರ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತಾರೆ. ಕೆಲವೊಮ್ಮೆ ಅದರ ಅಪೋಸಿಟ್ ದಿಕ್ಕಲ್ಲಿ ಬಂದಾಗ ಅದು ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಮಾಡಬಲ್ಲದು. ಸ್ವಲ್ಪ ನೋಡ್ಕೊಳ್ಬೇಕು. ನಿಮ್ಮ ಹೆಸರನ್ನೇ ಮನೆ ಇದ್ದಾಗ ಅದು ಬೈ ಡಿಫಾಲ್ಟ್ ಆಗಿ ಬರುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ. ಅಲ್ಲಿ ಬಂದಿಲ್ಲ ಅಂದರೆ ಗೇಟಿನ ಒಂದು ಗೇಟ್ ಅಂತ ಏನು ಅದು ಕೂಡ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಓಕೆನಾ? ಇನ್ನು ಏಳು ಹದಿನಾರು ಇಪ್ಪತ್ತೈದು ಕೇತುವಿನಂಕೆ ಬಂದಾಗ ನಿಮಗೆ ಈಶಾನ್ಯದ ಭಾಗದಲ್ಲಿ ಡೋರ್ ಬರುವ ಸಾಧ್ಯತೆಗಳು ಅಥವಾ ಈಶಾನ್ಯ ದಿಕ್ಕಿನಲ್ಲೇ ನೀವು ಇರುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಸೊ ಅದನ್ನು ನೆನಪಿಟ್ಕೊಳ್ಬೇಕು. ಓಕೆನಾ? ಆನಂತರ ಎಂಟು ಹದಿನೇಳು ಇಪ್ಪತ್ತಾರು ಬಂದಾಗ ನೀವು ಪಶ್ಚಿಮ ದಿಕ್ಕಿನಲ್ಲೇ ಇರುವ ಸಾಧ್ಯತೆಗಳು ಬೈ ಡಿಫಾಲ್ಟ್ ಆಗಿ ಮನೆಯಲ್ಲಿ ಸಾಧ್ಯ ಸಾಧ್ಯ ತೀರಾ ತೀರಾ ಜಾಸ್ತಿ. ಅದರ ಜೊತೆಗೆ ಎಲ್ಲೊಂದು ಕಡೆ ನೀವು ಮನೆ ಮಾಡಿದಾಗ ನಿಮಗೆ ಪಶ್ಚಿಮ ದಿಕ್ಕಿನಲ್ಲಿ ಎಲ್ಲಾದರೂ ಒಂದು ಕಡೆ ಬಾಗಿಲು ಬರುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಸೊ ಅಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಬೋದು. ಇನ್ನೊಮ್ಮೆ ಏನಾಗುತ್ತೆ ನಿಮಗೆ ಎಂಟು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಅದು ಬಂದು ದಕ್ಷಿಣ ದಿಕ್ಕು, ರೈಟಾ? ಸೊ ನೀವು ಬೈ ಡಿಫಾಲ್ಟ್ ಆಗಿ ದಕ್ಷಿಣ ದಿಕ್ಕಿನಲ್ಲೇ ಕಾಲ ಕಳೆಯುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅದರ ಜೊತೆಗೆ ಯಾವಾಗ ನೀವು ಸ್ವಂತ ಮನೆ ಮಾಡ್ತೀರಾ ನಿಮಗೆ ದಕ್ಷಿಣ ದಿಕ್ಕಿಂದ ಏನಾಗುತ್ತೆ ಅಲ್ಲಿ ಡೋರ್ ಬರುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದರ ಅಪೋಸಿಟ್ ಬಂದಾಗ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ಕೂಡ ವಿಪರೀತ ರೀತಿಯಲ್ಲಿ ಕ್ರಿಯೇಟ್ ಮಾಡುವ ಸಾಧ್ಯತೆ ಉಂಟು. ಒಂದು ವೇಳೆ
ಲೈಫಲ್ಲಿ ಸಕ್ಸಸ್ ರೇಟ್ ಅಂತ ಏನುಂಟು ಅದು ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಹಳ ಒಳ್ಳೆ ರಿಸಲ್ಟನ್ನು ನೀವು ಪಡೆಯುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ನೋಡ್ಕೊಳ್ಳಿ, ಇದೆಲ್ಲ ಪ್ರಾಕ್ಟಿಕಲ್ ಆಗಿ ನೋಡಿರುವಂಥದ್ದು. ಸೊ ನೀವು ಕೂಡ ಇದನ್ನು ಮಾಡಿ ನೋಡಿದಾಗ ಬಹಳ ಒಳ್ಳೆ ರಿಸಲ್ಟನ್ನು ಲೈಫಲ್ಲಿ ಪಡೆಯುವ ಸಾಧ್ಯತೆಗಳು ತೀರಾ ಜಾಸ್ತಿ. ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ರೈಟ್ ತಾನೇ? ಓಕೆನಾ? ಸೊ ಇಷ್ಟು ಕೂಡ ಇಷ್ಟು ಅಂಕೆಗಳಿಗೆ ಸಂಬಂಧಪಟ್ಟಂತೆ ಕೂಡ ಬಹಳ ಫೇವರಬಲ್ ಆಗಿರ್ತದೆ. ಓಕೆ, ನ್ಯೂಮರಾಲಜಿಯನ್ನು ಈ ರೀತಿಯಾಗಿ ನೀವು ಖಂಡಿತ ಉಪಯೋಗ ಮಾಡ್ಕೊಳ್ಬೋದು. ಅದರ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಓಕೆನಾ? ಈಗ ನಿಮಗೆ ಇದರ ದಿಕ್ಕು ಕೂಡ ಗೊತ್ತಾಯಿತು, ಸಮಯ ಕೂಡ ಗೊತ್ತಾಯಿತು, ಅಲ್ವಾ ಹೇಗೆ ಇರಬೇಕಂತ ಕೂಡ ಗೊತ್ತಾಯಿತು. ಹಾಗಾದರೆ ಈ ನಂಬರನ್ನು ಫೇವರಬಲ್ ಆಗಿ ಇಟ್ಕೊಳ್ಬೋದಲ್ವ ನೀವು? ಅಲ್ವಾ ಯಾವ ನಂಬರ್ ಡೆಡ್ ಆಪೋಸಿಟ್ ಆಗಿ ಬರುತ್ತೆ ಅದು ಕೂಡ ಗೊತ್ತಾಯಿತು ನಿಮಗೆ. ಆಲ್ಮೋಸ್ಟ್ ನ್ಯೂಮರಾಲಜಿ ಪ್ರಕಾರ ಸಾಧಾರಣ ಮಟ್ಟಿಗೆ ಅಂತೂ ಗೊತ್ತಾಯಿತು ಅಲ್ವಾ. ಇನ್ನು ಉಳಿದ ವಿಚಾರಗಳು ಬೇಕಾಗಿಲ್ಲ ಅಷ್ಟೊಂದು. ನಿಮಗೆ ಸಕ್ಸಸ್ ಆಗಲಿಕ್ಕೆ ಬೇಕಾಗಿ ಏನನ್ನು ಫಾಲೋ ಮಾಡಬೇಕು ನೀವು ಅದಂತೂ ನಿಮಗೆ ಗೊತ್ತಾಯಿತು. ಹಾಗಾದರೆ ನಾನು ಹೇಳಿದಂಥ ಟೆಕ್ನಿಕನ್ನು ಉಪಯೋಗ ಮಾಡಿಕೊಂಡು ಅದನ್ನು ಬಳಸ್ಕೊಂಡು ಹೋಗಿ, ಖಂಡಿತ ಒಳ್ಳೆಯ ರಿಸಲ್ಟ್ ಬರೋ ಸಾಧ್ಯತೆಗಳು ನಿಮ್ಮ ಪಾಲಿಗೆ ತೀರಾ ಜಾಸ್ತಿ ಅಂತ ಹೇಳಿದೆ. ಆನಂತರ ಆ ನಂಬರ್ಗೆ ಸಂಬಂಧಪಟ್ಟಂಥ ದಿನ ಯಾವಾಗ ಬರ್ತದೆ ಅಲ್ವ? ಈಗ 1/19/28 ರವಿವಾರ, 2/11/2021 ಅದು ಸೋಮವಾರ. ಆನಂತರ ಗುರುವಿಗೆ ಸಂಬಂಧಪಟ್ಟದ್ದು ರಾಹುವಿನ ದಿನ ಬಂದು ಶನಿವಾರ, ಬುಧನ ದಿನ ಬಂದು ಬುಧವಾರ. ಓಕೆ, ಶುಕ್ರನ ದಿನ ಶುಕ್ರವಾರ, ಕೇತುವಿನ ದಿನ ಮಂಗಳವಾರ, ಶನಿಯ ದಿನ ಶನಿವಾರ, ಕುಜನ ದಿನ ಮಂಗಳವಾರ. ಓಕೆನಾ? ಸೊ ಕುಜ ಮತ್ತು ಕೇತುವಿನ ದಿನ ಮಂಗಳವಾರ, ಶನಿ ಮತ್ತು ರಾಹುವಿನ ದಿನ ಬಂದು ಶನಿವಾರ. ಓಕೆನಾ? ಸೊ ಈ ದಿನಗಳನ್ನು ನೀವು ನಿಮ್ಮ ನಂಬರ್ಸ್ ಅದು ಬಂದಾಗ ಆ ದಿನಗಳನ್ನು ಬಹಳ ಪವಿತ್ರವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಪ್ಪ. ಬಹಳ ಪವಿತ್ರವಾಗಿ ಅಂದರೆ ಆ ದಿವಸ ಯಾವುದೇ ಡ್ರಿಂಕ್ಸ್ ಬೇಡ, ನಾನ್ ವೆಜ್ ಬೇಡ, ಕೆಟ್ಟ ಕೆಲಸ ಕಾರ್ಯಗಳು ಬೇಡ, ಏನೂ ಬೇಡ. ಆ ದಿನ ಒಂಥರ ನೀವು ಒಂಥರ ಬೇಕಾದರೆ ಮೌನ ವ್ರತ ಆಚರಿಸಿ, ಉಪವಾಸ ಮಾಡಿ, ಅಥವಾ ದೇವಸ್ಥಾನಗಳಿಗೆ ಹೋಗಿ ನಾನ್ ವೆಜ್ಜನ್ನು ಡ್ರಾಪ್ ಮಾಡಿ, ಆಗ ಆ ನಂಬರ್ ಬಹಳಷ್ಟು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅದರ ಜೊತೆಗೆ ಯಾರಿಗಾದರೂ ಸಕ್ಸಸ್ ಆಗಲೇಬೇಕು ಅನ್ನೋ ಮಟ್ಟಿನಲ್ಲಿ ನೀವು ರಿಸಲ್ಟ್ ಕೊಡಬೇಕು ಅವರಿಗೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನೀವು ವಾಸ್ತುತಜ್ಞರು ಅಂತ ಇಟ್ಕೊಳ್ಳೋಣ, ನೀವು ವಾಸ್ತುತಜ್ಞರಾಗಿದ್ದೀರಾ, ರಿಸಲ್ಟ್ ಕೊಡಬೇಕು. ಆಗ ನೀವು ನಿಮ್ಮ ಸಮಯ ಯಾವುದುಂಟು ಅದೇ ಸಮಯದಲ್ಲಿ ಹೋಗಿ ನೀವು ವಾಸ್ತುವಿನ ಒಂದು ಅವರಿಗೆ ಸಲಹೆಗಳನ್ನು ಕೊಟ್ಟಾಗ ಅಥವಾ ವಾಸ್ತುವಿಗೆ ಸಂಬಂಧಪಟ್ಟಂತೆ ಅವರಿಗೆ ಒಂದು ಒಳ್ಳೆಯ ರಿಸಲ್ಟ್ ಬರಬೇಕು ಆ ಸಮಯದಲ್ಲಿ ಹೋಗಿ ನೀವು ಸೊಲ್ಯೂಷನ್ ಕೊಟ್ಟಾಗ ನಿಮ್ಮ ಸಮಯದಲ್ಲಿ ಹೋಗಿ ಅವರಿಗೆ ಸೊಲ್ಯೂಷನ್ ಕೊಡಿ, ಅದು ಸಕ್ಸಸ್ ಆಗುವ ಸಾಧ್ಯತೆಗಳು, ಸಕ್ಸಸ್ ರೇಟ್ ವಿಪರೀತ ಜಾಸ್ತಿ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಅಂದರೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ 8/17/26 ಬಂತು ಅಂತ ಇಟ್ಕೊಳ್ಳೋಣ ಅಲ್ವಾ. ನಿಮ್ಮ ಸಮಯ ಬಂದು 3 ಗಂಟೆಯಿಂದ 7 ಗಂಟೆ. ಹಾಗಾದರೆ ನೀವು 3 ಗಂಟೆಯಿಂದ 7 ಗಂಟೆವರೆಗೆ ಯಾವುದೇ ಮನೆಯಲ್ಲಿ ವಾಸ್ತು ಸೊಲ್ಯೂಷನ್ ಕೊಟ್ಟಾಗ ಅದು ಕೆಲಸ ಮಾಡುತ್ತೆ ನಿಮಗೆ. ಸೊ ಆ ರೀತಿಯಾಗಿ ಯಾವುದೇ ಸೊಲ್ಯೂಷನ್ ಕೊಡಬೇಕಾದ್ರೂ ಕೂಡ ಅಥವಾ ಯಾರನ್ನಾದರೂ ಮಾತಾಡಿಸ್ಬೇಕು, ಮದುವೆ ವಿಚಾರ ಮಾತಾಡಿಸ್ಬೇಕು, ವ್ಯಾಪಾರದ ವಿಚಾರ ಮಾತಾಡಿಸ್ಬೇಕು, ಸೊ ಆ ಸಮಯದಲ್ಲಿ ಹೋದಾಗ ಅದು ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ದಯಪಾಲಿಸಬಲ್ಲದು. ಅರ್ಥ ಮಾಡಿಕೊಂಡು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತೀರ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ. ಓಕೆ, ಸೊ ಅರ್ಥ ಆಗುತ್ತೆ ನಿಮಗೆ, ಗೊತ್ತಾಯ್ತಾ? ಸೊ ಇದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇನ್ನೇನಾಗುತ್ತೆ ಗೊತ್ತಾ, ನಿಮಗೆ ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡೋದು ನಿಮ್ಮ ದಶ ಮತ್ತು ಭುಕ್ತಿ. ಓಕೆನಾ? ದಶ ಮತ್ತು ಭುಕ್ತಿ ಏನೋ ಅದು ಬಹಳ ಫೇವರಬಲ್ ರಿಸಲ್ಟ್, ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ಕೂಡ ನಿಮಗೆ ಅದು ಅಂದರೆ ದಶಾಭುಕ್ತಿ ನಡೆಯುವಾಗ, ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಶುಕ್ರದಶ ನಡೀತಾ ಉಂಟು ಎಲ್ಲ ಒಳ್ಳೆಯದಾಗುತ್ತೆ, ಚಾನ್ಸೇ ಇಲ್ಲ ಅಂತ ಹೇಳಿದ್ರೆ ಶುಕ್ರದಶ ನಡೆದಾಗ ಬರ್ಬಾದಾದಂಥ ಜಾತಕಗಳು ನನ್ನಲ್ಲಿವೆ. ಶುಕ್ರದಶ ನಡೀತಾ ಉಂಟು, ಕಿಡ್ನಿ ಸಮಸ್ಯೆ ಆಯಿತು, ಬರ್ಬಾದಾಗಿಬಿಟ್ಟಿದ್ದಾರೆ, ಎಲ್ಲ ಕಳ್ಕೊಂಡಿದ್ದಾರೆ, ಅಂತಹ ಜಾತಕಗಳು ನನ್ನಲ್ಲಿವೆ. ಓಕೆನಾ? ಸೊ ಬಹಳ ಪ್ರಾಬ್ಲಮನ್ನು ಅನುಭವಿಸಿರುವಂಥದ್ದು ಕೂಡ ಉಂಟು. ಅದೇ ರೀತಿ ಗುರುದೇಶ ಬಂದಾಗ ಎಲ್ಲ ಒಳ್ಳೆಯದಾಗುತ್ತೆ, ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ ಅಲ್ವಾ. ಅದರಲ್ಲಿ ಕೂಡ ಬರ್ಬಾದಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದನ್ನು ಅರ್ಥ ಮಾಡಬೇಕು, ಯಾಕಂದರೆ ಗ್ರಹಗಳ ಪ್ಲೇಸ್ಮೆಂಟ್ ಏನೋ ಅದು ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ. ಗ್ರಹಗಳ ಪ್ಲೇಸ್ಮೆಂಟ್ ಬಹಳ ಚೆನ್ನಾಗಿರಬೇಕು, ಪ್ಲೇಸ್ಮೆಂಟ್ ಆ ಸಮಯದಲ್ಲಿ ಹೋಗಿ ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಅದು ಬಿಟ್ಟರೆ ನೋಡಿ, ಗ್ರಹಗಳ ಪ್ಲೇಸ್ಮೆಂಟ್ ಚೆನ್ನಾಗಿರಬೇಕು, ಜೊತೆಗೆ ಗ್ರಹಗಳ ಕಾಂಬಿನೇಷನ್ ಚೆನ್ನಾಗಿರಬೇಕು, ಅದರ ಭಾವ ಚೆನ್ನಾಗಿರಬೇಕು, ರಾಶಿನೂ ಚೆನ್ನಾಗಿರಬೇಕು, ಅದರ ಮೇಲೆ ಯಾರ ಇಂಪ್ಯಾಕ್ಟ್ ಇದೆ ಅಲ್ವಾ, ಯಾರದನ್ನು ನೋಡ್ತಾ ಇದ್ದಾರೆ, ಸೊ ಇಂಪ್ಯಾಕ್ಟ್ ಯಾರ್ದಿದೆ ಅದು ಕೂಡ ಚೆನ್ನಾಗಿದೆ. ಅಂದರೆ ಆ ಒಂದು ದಶಾಭುಕ್ತಿ ಏನುಂಟು ಬಹಳ ಫೇವರಬಲ್ ರಿಸಲ್ಟ್ ಕೊಡಬಲ್ಲ, ಇಲ್ಲಾಂದರೆ ವೇರಿಯೇಷನ್ ಮಾಡಿಯೇ ಮಾಡ್ತಾ ಇದೆ ಅಲ್ವಾ. ಎಲ್ಲರಿಗೂ ಕೂಡ ಅದು ಸಿಗುವಂಥದ್ದು ಅಷ್ಟು ಸುಲಭದ್ದು ಖಂಡಿತ ಅಲ್ಲ ತಾನೇ. ಹೋದ ಜನ್ಮದಲ್ಲಿ ಏನು ಕರ್ಮ ಮಾಡಿದಿರಾ ಅದಕ್ಕೆ ಸಂಬಂಧಪಟ್ಟಿದ ಗ್ರಹಗಳ ಪ್ಲೇಸ್ಮೆಂಟ್ ಇರ್ತಾ ಇದ್ದಾನೆ, ಅದು ಒಳ್ಳೆಯದು ಕೆಟ್ಟದ್ದು ನಿರ್ಮಾಣ ಅಂತೂ ಮಾಡಿಯೇ ಮಾಡ್ತದೆ. ಅರ್ಥ ಮಾಡ್ಕೊಳ್ಬೇಕು ಅದನ್ನು. ಅದಕ್ಕೋಸ್ಕರ ನಿಮಗೆ ಒಂದು ದಶಾಭುಕ್ತಿ ನಡೆದಾಗ ಒಳ್ಳೆ ಫಲ ಸಿಗಬೇಕು, ಡೆಫಿನೆಟಾಗಿ ಆ ಪ್ಲೇಸ್ಮೆಂಟ್ ಚೆನ್ನಾಗಿರಬೇಕು, ಆಸ್ಪೆಕ್ಟ್ ಚೆನ್ನಾಗಿರಬೇಕು, ಅಂದರೆ ನಿಮಗೆ ಒಳ್ಳೆ ಫಲ ಸಿಗ್ಬೋದು. ಅನ್ಯಥಾ ನಿಮ್ಮನ್ನು ಬರ್ಬಾದ್ ಮಾಡಿ ಬಿಡುವಷ್ಟರ ಮಟ್ಟಿಗೆ ಅದು ನಿಮ್ಮನ್ನು ಬೆಳೆಸ್ಕೊಂಡು ಹೋಗುತ್ತೆ ಅಥವಾ ನಡೆಸ್ಕೊಂಡು ಹೋಗುತ್ತೆ, ತುಂಬ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಮಾಡುತ್ತೆ. ಅರ್ಥ ಮಾಡ್ಕೊಳ್ಳಿ, ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡೋಣ. ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್? ಎಲ್ಲಿಂದ? ದೀಪಕ್, ಮಂಗಳೂರಿಂದ. ಸರ್, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನಮ್ಮ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? ನಾ 27/4/1990. ಸಮಯ 7:00 ಸಂಜೆ. ಹುಟ್ಟಿದಲ್ಲಿ ಸರ್ ತಾವು? ನಾವು ಇದು ಮಂಗಳೂರಲ್ಲಿ. ನಾನು ತುಂಬಾ ವರ್ಷದಿಂದ ವಿದೇಶಕ್ಕೆ ಹೋಗುವ ಪ್ರಯತ್ನ ಮಾಡುತ್ತಿದ್ದೇನೆ, ಯಾವುದು ಕೈ ಕೂರ್ತಾ ಇಲ್ಲ. ಹಾಗಾಗಿ ಯಾವ ಎಕ್ಸಾಮ್ ಬರೆದು ಕೂಡ ಕ್ಲಿಯರ್ ಆಗ್ತಾ ಇಲ್ಲ. ಬಟ್ ಸರಿಯಾದ ಪ್ರಯತ್ನ ಮಾಡ್ತೀನಿ, ಬಟ್ ಕ್ಲಿಯರ್ ಆಗ್ತಿಲ್ಲ ಎಕ್ಸಾಮ್. ಯಾಕೆ ಕಷ್ಟ ಅಂತ ಗೊತ್ತಾಗ್ತಿಲ್ಲ. ಓಹೋ, ಹಾಗೆ ಅಲ್ವಾ? ಯಾಕೆ ಕಷ್ಟ ಅಂತ ಗೊತ್ತಾ? ನೋಡಿ ಸರ್, ಏನಾಗುತ್ತೆ ಇದರಲ್ಲಿ, ಇಷ್ಟೋವರೆಗೆ ನಿಮಗೆ ರಾಹು ದೇಶ ನಡೀತಾ ಇತ್ತು. ಯಾವ ದೇಶ? ರಾಹು ದೇಶ. ಅರ್ಥ ಆಯ್ತಾ?
ಸರ್ ಇಷ್ಟವರೆಗೆ ನಿಮಗೆ ರಾಹುದೇಶನ ಸ್ವಲ್ಪ ಹಾ ಅಂತ ಹೇಳಿ ಸರ್, ನಂಗೆ ಸ್ವಲ್ಪ ಖುಷಿ ಆಗುತ್ತೆ. ಓಕೆ ಓಕೆನಾ, ರಾಹುದೇಶನ ನಡೆಯುವಾಗ ಎಲ್ಲಾ ಸಮಸ್ಯೆಗಳನ್ನ ರಾಹುದೇಶದಲ್ಲಿ ಅನುಭವಿಸಿರುವಂತದ್ದು. ಯಾವುದೇ ಸ್ಟೆಬಿಲಿಟಿ ಆದಂತ ಕೆಲಸ ಸಿಗಲಿಲ್ಲ ನಿಮಗೆ, ಮನೆ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಯಿತು, ಫ್ರೆಂಡ್ಸ್ ಲೆವೆಲಲ್ಲಿ ಸಮಸ್ಯೆ ಕ್ರಿಯೇಟ್ ಆಯಿತು, ಮೋಸ ಹೋಗುದು ಹೋಗಿ ಆಯಿತು, ಎಲ್ಲವೂ ಕೂಡ ಆಯ್ತು ತಾನೆ? ಹೌದು. ಓಕೆನಾ, ಈಗೇನಾಗುತ್ತೆ, ಈಗ ಗುರುದಶೆ ಸ್ಟಾರ್ಟ್ ಆಗಿದೆ. ಯಾವುದು ಗುರುದಶೆ? ಓಕೆನಾ, ಗುರುದಶೆ ಗುರುವಿನಲ್ಲಿ ಗುರು ಭುಕ್ತಿ ನಡೀತಾ ಉಂಟು ಈಗ ಸದ್ಯದ ಮಟ್ಟಿಗೆ. ಗುರುದಶೆ ಮುಂದೆ ಹೋಗ್ತಾ ಹೋಗ್ತಾ ಬಂದ ಹಾಗೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಜೊತೆಗೆ ಒಂದೊಂದು ನೆನಪಿಡಿ, ಈ ಜಾತಕದಲ್ಲಿ ವಿದೇಶಕ್ಕೆ ಹೋಗುವಂಥ ಯೋಗ ಅಂತೂ ಖಂಡಿತ ಇದೆ, ಖಂಡಿತ ಪ್ರಯತ್ನ ಮಾಡಿ. ನಾನು ಬೇಡ ಅಂತ ಹೇಳೋದಿಲ್ಲ. ಈಗ 31 ರನ್ನಿಂಗ್ ಆಗ್ತಾ ಉಂಟು ನಿಮಗೆ, 31ನಲ್ಲಿ ಏನಪ್ಪ ಆಗುತ್ತೆ ಜಸ್ಟ್ ಅದರ ಬಗ್ಗೆ ಹೇಳಿಕೊಡ್ತೇನೆ ನಿಮಗೆ. 31 ರನ್ನಿಂಗ್ ಆಗ್ತಾ ಉಂಟು, 31. ಓಕೆನಾ, ಹೌದು. ಓಕೆ ಓಕೆ, ಜಸ್ಟ್ ವೇಟ್ ಸರ್, ನಾನು ಹೇಳ್ಕೊಡ್ತೇನೆ, ಜಸ್ಟ್ ವೇಟ್ ಮಾಡಿ. ಓಕೆನಾ, ಪುರುಸತ್ ಉಂಟಲ್ವಾ, ತೊಂದರೆ ಇಲ್ಲ. ಓಕೆ, ಓಕೆ ಓಕೆ, ನೋಡೋಣ. 31 ರನ್ನಿಂಗ್ ಆದಾಗ ಏನಪ್ಪ ಆಗುತ್ತೆ, 31 ರನ್ನಿಂಗ್ ಆದಾಗ ಪರವಾಗಿಲ್ಲ, ಈಗ ಕೂಡ ನಿಮಗೆ ಸಮಯ ಇದೆ ಅಂತ ಹೇಳಿದ್ರೆ ನೀವು ಬೇಕಾದರೆ ವಿದೇಶಕ್ಕೆ ಹೋಗಲಿ ಪ್ರಯತ್ನ ಮಾಡ್ಬೋದು. ಬಟ್ ಇಲ್ಲಿ ಒಬ್ಬ ಅಡ್ಡಿ ಕೊಡ್ತಾ ಇದ್ದಾನೆ, ಯಾರು ಅಂದರೆ ಕೇತು ಅಡ್ಡಿ ಕೊಡ್ತಾ ಇದ್ದಾನೆ. ಅದಕ್ಕೋಸ್ಕರ ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಸರ್. ಗಣಪತಿ ಟೆಂಪಲ್ಗೆ ಹೋಗಿ ಗಣಪತಿಯನ್ನು ಆರಾಧನೆ ಮಾಡಿ ಮಂಗಳವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳಿ. ಖಂಡಿತ ನಿಮ್ಮ ಕೆಲಸ ಕಾರ್ಯಗಳನ್ನು ಅದು ಸಕ್ಸಸ್ ಆಗುವ ಸಾಧ್ಯತೆಗಳು, ಸಕ್ಸಸ್ ರೇಟ್ ಅದರಿಂದ ಜಾಸ್ತಿ ಆಗುತ್ತೆ ನಿಮಗೆ. ಪರವಾಗಿಲ್ಲ, ತುಂಬ ಚೆನ್ನಾಗಿರ್ತೀರಿ ದೀಪಕ್ ಅವರು, ಒಳ್ಳೇದಾಗಲಿ. ಓಕೆನಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಓಕೆ, ರೈಟ್. ಸೊ ಗೊತ್ತಾಯ ಅಲ್ವಾ ಯಾವ ದಶಾಭುಕ್ತಿ ನಡೀತಾ ಈಗ ಅಲ್ವಾ ನಿಮಗೆ? ಅದು ಪ್ಲೇಸ್ಮೆಂಟ್ ಚೆನ್ನಾಗಿದ್ದಾಗ, ಈಗ ಈ ಜಾತಕ ನೋಡಿದಾಗ ಅದರಲ್ಲಿ ರಾಹುದೇಶ ನಡೀತಾ ಇತ್ತು ಅವ್ರಿಗೆ ಇಷ್ಟವಾಗಿ. ಈಗ ಗುರುದೇಶ ಸ್ಟಾರ್ಟ್ ಆಗಿದೆ, ರಾಹು ಬೃಹಸ್ಪತಿ ಅಲ್ವಾ, ರಾಹು ಹೋಗಿ ಬೃಹಸ್ಪತಿ ಬಂದ್ಬಿಟ್ಟ. ರಾಹು ಏನು ಮಾಡಿದ್ದಾನೆ ಅದು ಜಾತಕದಲ್ಲಿ, ಎಲ್ಲೊಂದು ಕಡೆ ಶನಿ ಜೊತೆಗೆ ಕಾಂಬಿನೇಷನಲ್ಲಿ ಇದ್ದಾನೆ, ಅದು ಕರ್ಮ ಕಾರ್ಯಕ್ಷೇತ್ರ ನೋಡ್ತಾ ಇದ್ದಾನೆ ಅಲ್ವಾ. ಸೊ ಯಾವಾಗಲೂ ಇರಿಟೇಷನ್, ಫ್ಲಕ್ಚುಯೇಷನ್, ಏನು ಮಾಡೋಕೆ ಗೊತ್ತಾಗಿಲ್ಲ, ಮೋಸ ಹೋಗ್ಬೇಕು, ಎಲ್ಲವೂ ಕೂಡ ಅಲ್ವಾ ಆ ರೀತಿ ಅಲ್ವಾ. ಈಗ ಗುರುದೇಶ ನಡೀತಾ ಇತ್ತು, ಗುರುದೇಶ ಸ್ಟಾರ್ಟ್ ಆಗಿದೆ, ಗುರು ಭಾಗ್ಯದಲ್ಲಿದ್ದಾನೆ, ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ತಾನೆ. ಬಟ್ ವೆಯ್ಟ್ ಮಾಡಬೇಕಾಗುತ್ತೆ, ಸ್ವಲ್ಪ ಸಮಯ ವೆಯ್ಟ್ ಮಾಡಿದ ನಂತರ ಖಂಡಿತ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಕೂಡ ಪ್ರೊಡ್ಯೂಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ನೋಡಿ, ದಶಾಭುಕ್ತಿ ಅದು 100% ಅಕ್ಯುರೇಟ್ ಆಗಿರ್ತದೆ, ಆಚೆ ಕೂಡ ಆಗಲ್ಲ ಈಚೆ ಕೂಡ ಆಗಲ್ಲ. ಅದರಲ್ಲಿ ಏನು ಅದು ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡಿಯೇ ಮಾಡುತ್ತೆ. ಈಗ ನಿಮಗೆ ಅದರಲ್ಲಿ ಒಳ್ಳೆ ರಿಸಲ್ಟನ್ನೇ ಪಡ್ಕೊಳ್ಬೇಕು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕೆಲವೆಲ್ಲ ವೃತಾಚರಣೆಗಳನ್ನು ಮಾಡಬೇಕು, ಅಥವಾ ಮನೆಯಲ್ಲಿ ಅಥವಾ ಮನಸ್ಸಲ್ಲಿ ಚೇಂಜ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಸೊ ಅದನ್ನು ಮಾಡ್ಕೊಂಡಾಗ ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯ ಇದೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಈಗ ನಿಮಗೆ ಕೇತು ದೇಶ ನಡೀತಾ ಉಂಟು ಅಂತ ಇಟ್ಕೊಳ್ಳಿ. ಓಕೆನಾ, ಕೇತು ದೇಶ. ಈಗ ಕೇತುವಿನ ಪ್ಲೇಸ್ಮೆಂಟ್ ಚೆನ್ನಾಗಿರಬೇಕು ಜಾತಕದಲ್ಲಿ, ಆಗ ನಿಮಗೆ ಕೇತು ಹೋಗಿ ಒಳ್ಳೆ ಫಲವನ್ನು ಕೊಡ್ತಾನೆ. ಬಟ್ ಕೇತು ದೇಶದಲ್ಲಿ ಫಲ ಒಳ್ಳೇದು ಬೇಕು ನಿಮಗೆ, ಆಗೇನಾಗುತ್ತೆ ಅದರ ಫುಡ್ ಏನುಂಟು ಅಲ್ವಾ, ಅದರ ಫುಡ್ ಬಂದು ಆಧ್ಯಾತ್ಮ. ಕೇತುವಿಗೆ ಆಧ್ಯಾತ್ಮವನ್ನು ಫೀಡ್ ಮಾಡಿಸಿದಾಗ, ರೈಟ್, ಅಂದರೆ ಆಧ್ಯಾತ್ಮದ ಪುಸ್ತಕಗಳನ್ನು ಕೇತು ದೇಶ ನಡುವೆ ಓದಿದಾಗ ಕೇತು ನಿಮಗೆ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ, ಒಳ್ಳೆ ರೀತಿ ರಿಸಲ್ಟ್ ಕೊಡ್ತಾನೆ, ಯಾವುದೇ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಲ್ಲ. ಒಂದು ವೇಳೆ ಅದು ಮಾಡಿಲ್ಲ, ನೀವು ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ಹೋಗಿಬಿಟ್ರಿ, ಈಗ ಎಲ್ಲವೂ ಕೂಡ ಭೌತಿಕವಾದ ಅಲ್ವಾ ಆ ರೀತಿಯಲ್ಲಿ ಹೋಗಿಬಿಟ್ರಿ, ನೀವು ಕೇತು ಪ್ರಾಬ್ಲಮ್ ಕೊಡ್ತಾನೆ. ಕೇತುವಿನ ಒಂದು ಎಫೆಕ್ಟ್ ಏನಿರ್ತದೆ, ಇಂಟರ್ನಲ್ ಆಗಿ ನಿಮಗೆ ರೋಗವನ್ನು ಕೊಡುವಂಥದ್ದು, ದೇಹದ ಒಳಗಿಂದ ರೋಗವನ್ನು ಕ್ರಿಯೇಟ್ ಮಾಡುವಂಥದ್ದು ಕ್ರಿಯೇಟ್ ಮಾಡಿಯೇ ಮಾಡ್ತಾನಂತ. ಸೊ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಕೇತುವಿನ ರಿಸಲ್ಟೇ ಅಲ್ಲಿ ಎಲ್ಲಿಗೆ ಬಂದಿರ್ತದೆ, ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಅಥವಾ ಇಂಟರ್ನಲ್ಲಿ ಯಾವುದೇ ಪಾರ್ಟ್ಸ್ಗೆ ಡ್ಯಾಮೇಜ್ ಮಾಡ್ತಾನೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಕೇತು ದೇಶ ನಡೆಯುವಾಗ. ಒಂದು ವೇಳೆ ನೀವು ಆಧ್ಯಾತ್ಮದಲ್ಲಿ ಹೋಗ್ತಾ ಇದ್ದೀರಿ, ರಹಸ್ಯ ವಿದ್ಯೆಗಳನ್ನು ಕಲಿತಾ ಇದ್ದೀರಿ, ಅಥವಾ ರಾಮಾಯಣ ಮಹಾಭಾರತ ಭಾಗವತ ಅಥವಾ ಈ ಒಂದು ಭಗವದ್ಗೀತೆಯನ್ನು ಓದ್ತಾ ಇದ್ದೀರಿ, ಸೊ ನೋ ಪ್ರಾಬ್ಲಮ್, ಏನೂ ಆಗೋದಿಲ್ಲ. ಕೇತು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲ. ಗಣಪತಿ ಟೆಂಪಲ್ಗೆ ಹೋಗುವುದು, ಮಂಗಳವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳೋದು, ಸಂಕಷ್ಟಿಯನ್ನು ಆಚರಣೆ ಮಾಡುವುದು, ಇದೆಲ್ಲ ಮಾಡಿದಾಗ ಕೇತು ದೇಶೆ ಬಹಳ ಫೇವರೇಬಲ್ ಆದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು. ಇಲ್ಲಾಂದರೆ ನಿಮಗೆ ದೊಡ್ಡ ಮಗ ಇದ್ದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಈಗ ದೊಡ್ಡ ಮಗನಿಗೆ ಯಾವುದು ಕೂಡ ಆಗೋದಿಲ್ಲ, ಅವನಿಗೆ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು, ಏನೋ ಒಂದು ಸಮಸ್ಯೆಯಲ್ಲಿ ಸಿಲುಕಾಕೊಳ್ತಾನೆ, ಇದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನಿಮಗೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ, ರೈಟ್ ತಾನೆ? ಓಕೆನಾ. ಕೇತು ಕಳೆದ ನಂತರ ಯಾರು ಬರ್ತಾರೆ, ಅಲ್ಲಿ ಶುಕ್ರ ಬಂದುಬಿಡ್ತಾನೆ ಅಲ್ವಾ. ಈಗ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ, ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಲಕ್ಸುರಿಗೆ ಕರ್ಕೊಂಡು ಹೋಗ್ತಾನೆ ಎಲ್ಲ ರೀತಿಯಲ್ಲಿ ಕೂಡ ಅಲ್ವಾ. ಲಕ್ಸುರಿಯನ್ನು ತೋರಿಸ್ತಾನೆ, ಮನೆ ಮಾಟ ಎಲ್ಲ ಕೊಡಿಸ್ತಾನೆ ನಿಮಗೆ, ವಾಹನ ಕೊಡಿಸ್ತಾನೆ ಪರವಾಗಿಲ್ಲ, ಒಳ್ಳೆ ಪತ್ನಿಯನ್ನು ಕೊಡಿಸ್ತಾನೆ. ಆ ಸಂದರ್ಭದಲ್ಲಿ ಹಣಕಾಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಲಕ್ಸುರಿ ಅನುಭವಿಸ್ತೀರಾ. ಅದೇ ಶುಕ್ರ ಚೆನ್ನಾಗಿಲ್ಲ, ಈಗ ಲಕ್ಸುರಿ ಎಲ್ಲ ಕಳೆದು ಹೋಗುತ್ತೆ, ಯಾವುದು ಕೂಡ ಇರುವುದಿಲ್ಲ, ಹಣನೇ ಇರುವುದಿಲ್ಲ, ಖರ್ಚು ಮಾಡಲಿಕ್ಕೆ ಹಣ ಇರುವುದಿಲ್ಲ, ಇಂಟರ್ನಲ್ ಆಗಿ ನಿಮಗೆ ಯಾವ ಒಂದು ಜೋಶ್ ಏನು ಮಾಡಬೇಕು ಅದು ಇರುವುದಿಲ್ಲ, ವೃದ್ಧಾಪ್ಯ ಬಂದ ಹಾಗೆ ಆಗುತ್ತೆ, ಚರ್ಮ ಏನು ಸುಕ್ಕುಗಳಿಗೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಶುಕ್ರದೇಶ ಚೆನ್ನಾಗಿಲ್ಲದಾಗ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀರಿ, ರೈಟ್ ತಾನೆ? ಓಕೆನಾ. ಈಗ ಶುಕ್ರದೇಶದಲ್ಲಿ ಏನು ಮಾಡಬೇಕು ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಮಂಗಳೂರಿಂದ ಮಾತಾಡೋದು. ಓಕೆ, ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ಹೆಸರು ತಂಗಿ ಬಗ್ಗೆ ಕೇಳಿದೆ, ರಂಜಿತಾ ಅಂತ. ಓಕೆ, ನಿಮ್ಮ ಹೆಸರು ಹೇಳಿ ಸರ್. ತಮ್ಮ ಹೆಸರು ರಾಜೇಶ್ ಅಂತ. ಓಕೆ, ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿ. ಮಂಗಳೂರು. ಹಲೋ. ಸೊ
ಶುಕ್ರದಶೆ ನಡೀತಾ ಉಂಟು ಈಗ, ಓಕೆ ಶುಕ್ರ ಒಳ್ಳೆ ಫಲ ಕೊಡ್ತಾ ಇಲ್ಲ, ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಶುಕ್ರನ ಪ್ಲೇಸ್ಮೆಂಟ್ ಸರಿ ಇಲ್ಲ ಅಂತ ಆಯ್ತಲ್ಲ, ಶುಕ್ರನ ಪ್ಲೇಸ್ಮೆಂಟ್ ಸರಿ ಇಲ್ಲ, ಅದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅಂತ ಆಯ್ತಲ್ವ. ಶುಕ್ರದೇಶ ನಡಿಬೇಕಾದ್ರೆ ನೀವೇನ ಮಾಡ್ಬೇಕು, ಶುಕ್ರನಿಗೆ ಸಂಬಂಧ ದೇವಿ ಟೆಂಪಲ್ಗೆ ಹೋಗಬೇಕಾಗುತ್ತೆ, ಶುಕ್ರವಾರ ದಿವಸನ ಪವಿತ್ರವಾಗಿ ಇಟ್ಕೊಳ್ಬೇಕಾಗುತ್ತೆ, ಆನಂತರ ನಿಮಗೆ ಲಲಿತಾ ಸಹಸ್ರನಾಮದ ಪಠನವನ್ನು ಮಾಡಬೇಕಾಗುತ್ತೆ, ಅಥವಾ ಶುಕ್ರನ ಮಂತ್ರಗಳನ್ನು ಜಪ ಮಾಡಬೇಕಾಗುತ್ತೆ ಅಲ್ವಾ, ತುಪ್ಪವನ್ನು ಸ್ವಲ್ಪ ದಾನ ಮಾಡಬೇಕಾಗುತ್ತೆ, ಪತ್ನಿಯನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ, ಅವರ ಮಾತುಗಳನ್ನು ಕೆಲವೊಮ್ಮೆ ಕೇಳಿಸ್ಕೊಳ್ಬೇಕಾಗುತ್ತೆ ಅಲ್ವಾ, ಎಲ್ಲ ರೀತಿಯಲ್ಲಿ ಕೂಡ. ಆಗ ಶುಕ್ರ ಚೆನ್ನಾಗಿರ್ತಾನೆ ಅಲ್ವಾ, ಶುಕ್ರ ಚೆನ್ನಾಗಿಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ನಿಮಗೆ, ನಿಮ್ಮ ಪತ್ನಿಯ ಮುಖಾಂತರ ಗೊತ್ತಾಗುತ್ತೆ ನಿಮಗೆ, ರೈಟ್ ತಾನೆ? ಸೊ ಅದು ಅರ್ಥ ಮಾಡ್ಕೊಳ್ಬೇಕು. ಆನಂತರ ಹೆಂಗಸರಿಗೆ ಹೇಗೆ ಗೊತ್ತಾಗುತ್ತೆ, ಹಣಕಾಸು ಇರುವುದಿಲ್ಲ ಅವ್ರ ಕೈಯಲ್ಲಿ, ಲಕ್ಷ್ಮಿನೇ ಇರುವುದಿಲ್ಲ ಅವ್ರ ಕೈಯಲ್ಲಿ, ಅಂತ ಪರಿಸ್ಥಿತಿ ನಿರ್ಮಾಣ ಆಗಿ, ಅದಕ್ಕೋಸ್ಕರ ಶುಕ್ರದಲ್ಲಿ ಒಂದು ಕಡೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅಂತ ಇಂಡಿಕೇಶನ್, ರೈಟ್? ಈಗ ಒಳ್ಳೇದಾಗ್ತಾ ಉಂಟು, ಓಕೆ ನೋ ಪ್ರಾಬ್ಲಮ್, ಹೋಗ್ಬೋದು ನೀವು ಮುಂದೆ ಒಳ್ಳೆಯ ರೀತಿಯಲ್ಲಿ ನಿಮ್ಮನ್ನು ಕಳಿಸ್ಕೊಡ್ತಾನೆ ಅಂತ. ಅದ್ರ ಜೊತೆಗೆ ಒಂದು ವೇಳೆ ಬ್ಯಾಡ್ ರಿಸಲ್ಟ್ ಬಂದಾಗ ಖಂಡಿತ ದೇವಿ ಆರಾಧನೆ ಅತಿ ಮುಖ್ಯ ಅಂತ ಹೇಳ್ತಾನೆ. ಶುಕ್ರವಾರ ದಿವಸನ ಪವಿತ್ರವಾಗಿ ಇಟ್ಕೊಳ್ಳೋದು ಅತಿ ಮುಖ್ಯ, ಹೆಂಡತಿಯನ್ನು ಪವಿತ್ರವಾಗಿ ಇಟ್ಕೊಳ್ಳೋದು ಅಥವಾ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ಅವರ ಇಷ್ಟಾನಿಷ್ಟಗಳನ್ನ ಪೂರೈಸೋದು ಅತಿ ಮುಖ್ಯ ಅಂತ ಹೇಳಿದ್ರೆ, ಆನಂತರ ಸ್ತ್ರೀಯರಿಗೆ ಗೌರವವನ್ನು ಕೊಡೋದು ಕೂಡ, ಮದುವೆ ಆಗದ ಸ್ತ್ರೀಯರಿಗೆ ಗೌರವವನ್ನು ಕೊಡೋದು ಅತಿ ಮುಖ್ಯ ಅಂತ ಹೇಳಿದ್ರೆ, ಸೊ ಇದನ್ನೆಲ್ಲ ಮಾಡಿದಾಗ ಶುಕ್ರನಿಂದ ಫೇವರೇಬಲ್ ರಿಸಲ್ಟ್ ಬರುತ್ತೆ ನಿಮಗೆ. ಶುಕ್ರ ಒಳ್ಳೆ ದಾರಿಯನ್ನು ತೋರಿಸ್ತಾನೆ ನಿಮಗೆ, ಪರವಾಗಿಲ್ಲ, ಆತನ ನೆಗೆಟಿವಿಟಿ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟಾ? ಓಕೆನಾ? ಸೊ ಇದನ್ನು ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಶುಕ್ರ ಇಲ್ಲಿಗೆ ಡಮಾರ್ ಅನ್ಸ್ಬಿಡ್ತಾನೆ, ಕಿಡ್ನಿಗೆ ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಕೊಟ್ಬಿಡ್ತಾನೆ, ಕಿಡ್ನಿಯ ಫಂಕ್ಷನ್ ಬಂದು ಶುಕ್ರನ ರಿಲೇಟೆಡ್ ಆಗಿರ್ತದೆ, ಹಾಗಾದ್ರೆ ಕಿಡ್ನಿಗೆ ಪ್ರಾಬ್ಲಮ್ ಕೊಟ್ಬಿಡ್ತಾನೆ, ಬೇಕಾಗಿದೆಲ್ಲ ಯಾವುದು ಬೇಡ ತಾನೆ. ಸೊ ನಾನು ಹೇಳಿದ್ದನ್ನು ಫಾಲೋ ಮಾಡಿ ನೋಡಿ, ಲೈಫಲ್ಲಿ ಯಾವ ರೀತಿ ನಿಮಗೆ ರಿಸಲ್ಟ್ ಬಲ್ಲಿಗೆ ಸ್ಟಾರ್ಟ್ ಆಗಿದೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವಂತ ಮಾಡುತ್ತೆ, ಅಥವಾ ನಿಮಗೆ ಒಂದು ಒಳ್ಳೆ ದಾರಿಯನ್ನು ತೋರಿಸ್ಕೊಡ್ತದೆ, ಸ್ವಲ್ಪ ಫ್ಲೆಕ್ಸಿಬಲ್ ಸ್ವಲ್ಪ ಲಕ್ಸುರಿಯನ್ನು ಕೂಡ ಆತ ಕೊಟ್ಟೇ ಕೊಡ್ತಾನೆ. ಸೊ ಇದನ್ನು ಪಾಲನೆ ಮಾಡಿದಾಗ ಸ್ವಲ್ಪ ದಿನ ಮಾಡೋದು ಬಿಡುವುದಲ್ಲ, ಶುಕ್ರದೇಶ 20 ವರ್ಷ ಇರ್ತದೆ, ಅಷ್ಟು ವರ್ಷಗಳ ಕಾಲ ಕೂಡ ನೀವು ನಾನು ಹೇಳಿದ್ದನ್ನು ಫಾಲೋ ಮಾಡಬೇಕಾದ ಅನಿವಾರ್ಯತೆ ಉಂಟು. ಆನಂತರ ಭುಕ್ತಿ ಬಂದಾಗ ಬೇರೆ ಬೇರೆ ರಿಸಲ್ಟ್ ಇರ್ತದೆ, ಇಲ್ಲ ಅಂತ ಹೇಳಲ್ಲ, ಬಟ್ ಮೇಜರ್ ದಶೆ ಶುಕ್ರ ಬಂದಾಗ ಸೊ ಈ ರೀತಿಯಿಂದ ಪ್ರಾಬ್ಲಮ್ ಆದಾಗ ನೀವು ಅದನ್ನು ಫಾಲೋ ಮಾಡಲೇಬೇಕು. ಯಾರಿಗೆಲ್ಲ ಅದೃಷ್ಟ ಚೆನ್ನಾಗಿದೆ ಅವರಿಗೆ ಜಾತಕದಲ್ಲಿ ಶುಕ್ರ ಚೆನ್ನಾಗಿರ್ತಾನೆ, ಅದೃಷ್ಟ ಚೆನ್ನಾಗಿಲ್ಲಪ್ಪ, ಎಲ್ಲೊಂದು ಕಡೆ ಹೋದ ಜನ್ಮದಲ್ಲಿ ಸ್ತ್ರೀಯರಿಗೆಲ್ಲ ತೊಂದರೆ ಕೊಟ್ಟಿದ್ದೀರಿ, ಈ ಜನ್ಮದಲ್ಲಿ ಶುಕ್ರ ಕೆಟ್ಟೋಗಿದ್ದಾಗ ಏನು ಮಾಡೋಕ್ಕಾಗಲ್ಲ, ಸೊ ಪ್ರಾಬ್ಲಮ್ ಅನುಭವಿಸಬೇಕಾಗುತ್ತೆ. ಇಲ್ಲಿ ಸ್ತ್ರೀಯರ ಮುಖಾಂತರ ಸಮೇತ ಪ್ರಾಬ್ಲಮ್ ಅನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಹೇಳ್ತಾನೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಸರ್, ನಮಸ್ತೆ ಸರ್. ಸರ್ ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರೆ? ಮೇಲಿಂದ ರತ್ನ ಅಂತ ಹೇಳಿ, ಪುತ್ತೂರಿಂದ ಸರ್. ಯಾವತ್ತು ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇರ್ತೇನೆ ಸರ್ ನಾನು. ಸರಿ, ತುಂಬಾ ಖುಷಿ ಆಗ್ತದೆ ಸರ್. ಈಗ ಮೊನ್ನೆಯಿಂದ ಲಾಕ್ಡೌನ್ ಆದ ಕಾರಣ ನಿಮ್ಮ ಪ್ರೋಗ್ರಾಮ್ ಇರಲಿಲ್ಲ, ತುಂಬಾ ಬೇಜಾರಾಗ್ತಿತ್ತು ಸರ್. ಓಹೋ, ಸರಿ ಅಮ್ಮ. ಹಾಗೆ ಮತ್ತೆ ನೀವು ಹೇಳಿದಾಗ ಎಲ್ಲ ತುಂಬಾನೆ ಎಲ್ಲ ಫೇವರೇಬಲ್ ಆಗ್ತಾ ಉಂಟು ಸರ್ ನನಗೆ ಕೂಡ. ಸರಿ ಅಮ್ಮ. ಈಗ ನಾನು ಬೇರೆ ಅಂತ ಇಲ್ಲ ಸರ್, ನನ್ನ ಮೈದ್ರಾಮ ಬಗ್ಗೆ ಒಮ್ಮೆ ಕೇಳಲಿಕ್ಕಿತ್ತು, ಗಣೇಶ ಅಂತ ಹೇಳಿ. ಓಕೆ. ಡೇಟ್ ಆಫ್ ಬರ್ತ್ ಬಂದು 13/1/1986. ಸಮಯ? ಸಮಯ 7 ಗಂಟೆ ಅಂತ ಕೊಟ್ಟಿದ್ದಾನೆ ಸರ್. ಬೆಳಿಗ್ಗೆನ ರಾತ್ರಿನಮ್ಮ? ಸಂಜೆನಾ? ಸಂಜೆ. ಓಕೆ. ಅವ್ನ ಜಾತಕ ಬಂದು ಸತಭಿಷ ನಕ್ಷತ್ರ ಕುಂಭರಾಶಿ ಅಮ್ಮ. ಸತಭಿಷ ನಕ್ಷತ್ರ ಕುಂಭರಾಶಿ ಜಾತಕ. ಓಕೆ, ಶನಿ ದೇಶ ನಡೀತಾ, ಏನ್ ತಿಳ್ಕೊಳ್ಬೇಕಮ್ಮ, ಹೇಳಿಬಿಡಿ ನೋಡುವ ಸರ್. ಅವನಿಗೆ ಮದುವೆ ತುಂಬಾ ಡಿಲೇ ಆಗ್ತಾ ಉಂಟು, ಎಲ್ಲ ಹುಡುಗಿ ನೋಡಿದ್ರು ಬೇಡ ಬೇಡ ಅಂತ ಹೇಳ್ತಾರೆ, ಒಂದು ಇವನಿಗೆ ಸೆಟ್ ಆಗ್ತಾ ಇಲ್ಲ, ಹುಡುಗಿ ಸೆಟ್ ಆಗುದಿಲ್ಲ ಸರ್. ಅವರೇ ಬೇಡ ಅಂತ ಹೇಳ್ತಾರ? ಹುಡುಗನೇ ಬೇಡ ಅಂತ ಹೇಳ್ತಾನೆ. ಈಗ ಮೊನ್ನೆ ಒಂದು ಹುಡುಗಿ ನೋಡಿ ಬಂದಿದ್ದೇವೆ ಸರ್, ಶರಾವತಿ ಅಂತ ಹೆಸರು, ತುಂಬಾ ಚೆನ್ನಾಗಿದ್ದಾಳೆ. ಇವ ಈಗ ಬೇಡ ಅಂತ ಹೇಳ್ತಿದ್ದಾನೆ, ಯಾಕೆ ಸರ್ ಅಂತ ಗೊತ್ತಾಗ್ತಾ ಇಲ್ಲ. ಹೌದಾ? ಹೌದು ಸರ್. ಸರಿ ಅಮ್ಮ, ಒಳ್ಳೇದಾಯ್ತು. ಬೇಡ ಅಂದ್ರೆ ಬೇಡ, ಬಿಟ್ಟು ಬಿಡಿ, ಅದ್ರಲ್ಲಿ ಏನಾಯ್ತು? ಅವ್ರಿಗೆ ಮನಸ್ಸಾದಾಗ ಮದುವೆ ಆಗ್ತಾರೆ. ಏಜ್ ಆಗ್ತಾ ಬಂತಲ್ಲ ಸರ್, ಮನೇಲಿ ಇಬ್ಬರು ಅತ್ತೆ ಒಬ್ಬರೇ ಇರೋದು. ಈಗ ಒಬ್ಬ ಮನುಷ್ಯನಿಗೆ ಮನಸ್ಸೇ ಇಲ್ಲ ಮದುವೆ ಆಗ್ಲಿಕ್ಕೆ, ಸೊ ನೀವೇನ್ ಜಬರ್ದಸ್ತಿ ಮಾಡ್ತೀರಾ, ಹೋಗಿ, ಚಾನ್ಸೇ ಇಲ್ಲ ತಾನೆ ಅಲ್ವಾ? ನೋಡೋಣ ಜಾತಕ ಏನಿರುತ್ತೆ, ನೋಡಿಕೊಳ್ಳಿ. ಅದರಲ್ಲಿ ಜಾತಕ ಅನುರಾಧ ನಕ್ಷತ್ರ, ಸಾರಿ ಸತಭಿಷ ನಕ್ಷತ್ರ ಕುಂಭರಾಶಿಯ ಜಾತಕ, ಕರ್ಕಾಟಕ ಲಗ್ನ, ಶನಿ ದಶೆ ನಡೀತೊಂಡು. ಯಾವ ದಶೆ ನಡೀತೊಂಡಮ್ಮ? ಶನಿ ದಶೆ ನಡೀತೊಂಡು, ರೈಟಾ? ಶನಿ ದಶೆ ನಡೆಯುವಾಗ ಏನಾಗುತ್ತೆ ಗೊತ್ತಾ ಅವರಿಗೆ? ಶನಿ ದಶೆ ಯಾವಾಗದಿಂದ ಸ್ಟಾರ್ಟ್ ಆಗಿದೆ ಜಸ್ಟ್ ಹೇಳಿಕೊಡ್ತೇನೆ ನಿಮಗೆ. ಶನಿ ದಶೆ ಅವರಿಗೆ 2016 ಶನಿ ದಶೆ ಸ್ಟಾರ್ಟ್ ಆಗಿದೆ ಅಮ್ಮ. ಶನಿ ದಶೆಯಲ್ಲಿ ಏನಾಗುತ್ತೆ, ವಿಶೇಷವಾಗಿ ಒಬ್ಬ ಪಂಚಮದಲ್ಲಿ ಶನಿ ಇದ್ದಾನೆ, ಅಲ್ಲೊಬ್ಬ ಶುಕ್ರ ಕೆಲಸ ಮಾಡ್ತಾ ಇದ್ದಾನೆ ವಿಶೇಷ. ಶುಕ್ರ ಅಂದರೆ ಯಾರಪ್ಪ? ಶುಕ್ರ ಅಂದರೆ ಸ್ತ್ರೀಯರು ಅಂತ ಬಂತು, ರೈಟ್ ತಾನೆ? ಓಕೆನಾ? ಸ್ತ್ರೀಗೆ ಸಂಬಂಧಪಟ್ಟಂತೆ ಶುಕ್ರ. ಓಕೆ, ಆತ ಎಲ್ಲಿದ್ದಾನೆ, ಸೂರ್ಯನ ಜೊತೆ ಕಾಂಬಿನೇಷನ್ನಲ್ಲಿದ್ದಾನೆ. ಏನಾಗುತ್ತೆ, ಸ್ವಲ್ಪ ಪ್ರೀತಿ ಪ್ರೇಮ ಹುಟ್ಟಿಸಿಬಿಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿಮ. ಅಥವಾ ಅವರಿಗೋಸ್ಕರ ವೆಯ್ಟ್ ಮಾಡ್ತಾರೆ, ಅಥವಾ ಅವರಿಗೆ ಮದುವೆ ಆಗಿ ಹೋಗಿದೆ, ನಾನು ಮದುವೆ ಆಗುವುದಿಲ್ಲ ಅಂತ ಸುಮ್ಮನೆ ಕೂತಿರ್ತಾರಮ್ಮ. ಬೇಕಾದ್ರೆ ಕೇಳಿ ನೋಡಿ, ಅವ್ರು ನಿಮಗೆ ಹೇಳ್ತಾರೆ ಇಲ್ಲೋ ನನಗಂತೂ ಗೊತ್ತಿಲ್ಲ. ಜಾತಕದ ಇಂಡಿಕೇಶನ್ ಆ ರೀತಿ ಉಂಟಮ್ಮ, ಇದು ಒಂದೇ ಮಾತು. ಎರಡನೇದಾಗಿ ಏನಾಗುತ್ತೆ, ಅವರಿಗೆ ಬುಧ ದೇಶ ನಡೀತೊಂಡಿಗೆ. ಓಕೆನಾ? ಬುಧ ಭುಕ್ತಿ ನಡೀತೊಂಡು. ಬುಧ ಭುಕ್ತಿ ಯಾವ ರೀತಿ ರಿಸಲ್ಟ್ ಕೊಡ್ತಾನಪ್ಪ? ಬುಧ ಭುಕ್ತಿ ಕೂಡ ಸೇಮ್ ರಿಸಲ್ಟ್ ಅಮ್ಮ, ಅದೇ ರೀತಿಯಾಗಿ ರಿಸಲ್ಟ್ ಕೊಡ್ತಾ ಇದ್ದಾನೆ. ಅಲ್ಲಿ ಕೂಡ ಶುಕ್ರ ಬಂದುಬಿಟ್ಟಿದ್ದಾನೆ, ಅಲ್ಲಿ ಕೂಡ ಶುಕ್ರನನ್ನು ತೋರಿಸ್ತಾನೆ, ಒಂದು ಹುಡುಗಿಯನ್ನು ತೋರಿಸ್ತಾಂಡು. ನಾನು ಏನು ಮಾಡುವಾಗಿಲ್ಲಮ್ಮ ಅವ್ರ ಹತ್ರ ಕೇಳಿ ನೋಡಿ ಏನಂತ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ, ಅವರಿಗೆ ಸಪ್ತಮಾಧಿಪತಿ ಯಾರಿದ್ದಾರೆ, ಸಪ್ತಮಾಧಿಪತಿ ಶನಿ ಪಂಚಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ನಮ್ಮ ಆಸ್ಟ್ರಾಲಜಿ ಏನು ಹೇಳುತ್ತೆ, ಸಪ್ತಮಾಧಿಪತಿ ಪಂಚಮದಲ್ಲಿದ್ದಾಗ ಪ್ರೀತಿ
ಸೊ ಇನ್ನು ಏನಾಗುತ್ತಮ್ಮ ನೀವು ಮತ್ತೆ ಅವ್ರು ನೋಡ್ಕೊಳ್ಳಿಮ್ಮ, ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತೇನೆ, ಬಟ್ ಅವ್ರು ಕೇಳಿದ್ರೆ ಹೇಳುವಂಥ ಸಾಧ್ಯತೆಗಳು ನನ್ನ ಲೆಕ್ಕದಲ್ಲಿ ತೀರಾ ಕಡಿಮೆ. ಯಾಕಂದರೆ ಇಲ್ಲಿ ಶನಿಯಲ್ಲಿದ್ದಾನೆ, ವೃಶ್ಚಿಕ ರಾಶಿಯಲ್ಲಿದ್ದಾನೆ. ವೃಶ್ಚಿಕ ರಾಶಿ ಯಾವುದೇ ಗುಪ್ತವಾದ ರಾಶಿ, ಅದು ಪಂಚಮದಲ್ಲಿ ಬಂದಿರೋದನ್ನು ಏನು ಫ್ರೆಂಡ್ಸ್ ಉಂಟು ಅಥವಾ ಪ್ರೀತಿ ಪ್ರೇಮ ಅದನ್ನು ಗುಪ್ತವಾಗಿ ಇಟ್ಕೊಳ್ತಾರೆ ಅಂತ ಇಂಡಿಕೇಶನ್ ಇದೆ ಒಂದು. ಎರಡನೇದಾಗಿ ಏನಾಗುತ್ತೆ ಗೊತ್ತಾ, ಇವರಿಗೆ ಡೇಟ್ ಆಫ್ ಬರ್ತ್ ಬಂದು 13. ಓಕೆನಾ, ಎಷ್ಟು 13. 13 ಅಂದರೆ ರಾಹುವಿನ ಅಂಕೆ. ಯಾವಾಗ 13 ಅಂಕೆ ಅಂತ ಬಂದಿರ್ತದೆ ರಾಹುವಿನ ಅಂಕೆ, ಅದು ಫೇವರೇಬಲೇ ಪರವಾಗಿಲ್ಲ. ಬಟ್ ಏನೇ ಇದ್ರೂ ಕೂಡ ಮೋಸ ಮಾಡುವವರು ಇವರ ಸುತ್ತಮುತ್ತ ಇರ್ತಾರೆ ಅಂತ ಇಂಡಿಕೇಶನ್ ಅಮ್ಮ. ಸೊ ಅದಕ್ಕೋಸ್ಕರ ಎಲ್ಲೊಂದು ಕಡೆ ಮೋಸ ಕೂಡ ಹೋಗಿರುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಮ್ಮ. ಓಕೆನಾ, ಅದ್ರ ಜೊತೆಗೆ ಏನಾಗುತ್ತೆ 36 ರನ್ನಿಂಗ್ ಆಗ್ತಾವೆ. ಏನು 36ರಲ್ಲಿ ಮ್ಯಾರೇಜ್ ಆಗುತ್ತೆ, ಜಸ್ಟ್ ವೇಟ್ ಅಮ್ಮ, ಹೇಳಿಕೊಡ್ತೇನೆ. ಓಕೆ, 36ರಲ್ಲಿ ಕೂಡ ಮ್ಯಾರೇಜ್ ಹೋಗಿ ತೋರಿಸ್ತಾಂಟಮ್ಮ. ಬಟ್ ಪಂಚಮಕ್ಕೇನೆ ಬಲ ಉಂಟಮ್ಮ, ಪಂಚಮ ಸ್ಥಾನಕ್ಕೆ ಬಲ ಇರುವುದರಿಂದ ಮೆಚ್ಚಿದ ಹುಡುಗಿ ಮ್ಯಾರೇಜ್ ಆಗಬೇಕು ಅಥವಾ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತಾರೆ ಅಥವಾ ಏನೋ ಒಂದು ಆಗಿದೆ ಅದಕ್ಕೋಸ್ಕರ ಅವರು ಏನೋ ಒಂದು ಇದ್ದಾರೆ ಅದರಲ್ಲಿ ಚಿಂತೆ ಮಾಡ್ಕೊಂಡಿರ್ಬೋದಮ್ಮ. ಅವ್ರಿಗೆ ಕೇಳಿ ನೋಡಿಮ್ಮ, ಒಳ್ಳೇದಾಗಲಿ ತಾಯಿ. ಓಕೆನಾ, ಸರಿ ಸರಿ, ಥ್ಯಾಂಕ್ ಯು ಸರ್. ಇದರಲ್ಲಿ ನಂದೇನು ತಪ್ಪಿಲ್ಲ, ಓಕೆನಾ, ದಯವಿಟ್ಟು. ನಾನಲ್ಲ ಜಾತಕ ಹೇಳ್ತಾ ಉಂಟು, ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ನೇನಾಗುತ್ತಾಗದ, ಯಾಕಂದರೆ ನನಗೆ ಎಲ್ಲ ಕಡೆ ಕೂಡ ಪಂಚಮದ ಸ್ಥಾನ ಆಕ್ಟಿವೇಶನ್ ಬಂದುಬಿಡ್ತು. ಪಂಚಮ ಸ್ಥಾನ ಆಕ್ಟಿವೇಶನ್ ಆದಾಗ ಪ್ರೀತಿ ಪ್ರೇಮ ಬಂದೇ ಬರುತ್ತೆ, ಇಲ್ಲ ಅಂತೇಳಿ. ಅದರಲ್ಲಿ ಕೂಡ ಏನಾಗುತ್ತೆ, ಆ ಶನಿ ಬಂದುಬಿಟ್ಟಿದ್ದೇನೆ. ಶನಿ ಬಂದುಬಿಟ್ಟಾಗ ಏನಾಗುತ್ತೆ, ಯಾತೋ ಆ ಹುಡುಗಿಯ ಪರಿಸ್ಥಿತಿ ಸರಿ ಇರುವುದಿಲ್ಲ, ಯಾತೋ ಆ ಹುಡುಗಿಯ ಹುಡುಗಿಯಿಂದ ಸಮ್ಮತಿ ಸಿಕ್ಕಿರುವುದಿಲ್ಲ, ಅವರೇನೋ ಈಗ ಬೇಡ ಮತ್ತೆ ಮತ್ತೆ ಡಿಲೇ 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 ಮಾಡ್ತಾ ಇದ್ದಾರೆ ಅಂತ ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ ಅವರೆಲ್ಲ, ಬೇರೇನಿಲ್ಲ ಅಂತ ಹೇಳ್ತಾರೆ. ನೋಡಿ, ಒಳ್ಳೇದಾಗಲಿ. ಶುಕ್ರದೇಶ ನಡೆದಾಗ ಗೊತ್ತಾಯ್ತು ನಿಮಗೆ ಅಲ್ವಾ ಏನಾಗುತ್ತೆ ಏನಾಗಲ್ಲ. ಓಕೆನಾ, ಸೊ ನಾನು ಹೇಳಿದ್ದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಭಾಳ ಚೆನ್ನಾಗಿದೆ. ಈಗ ಶುಕ್ರದೇಶ 20 ವರ್ಷ ಕೂಡ ತೊಂದರೆ ಕೊಡ್ತದೆ ನಾನು ಹೇಳುವುದಿಲ್ಲ, ಯಾಕಂದರೆ ಶುಕ್ರನಲ್ಲಿ ಬೇರೆ ಬೇರೆ ಭುಕ್ತಿ ಬಂದಾಗ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ವಿಶೇಷ ರೀತಿಯಲ್ಲಿ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ವರಿ ಮಾಡುವಂಥ ಅಗತ್ಯವಿಲ್ಲ. ಆಗ ನಿಮಗೆ ಯಾವುದಾದ್ರೂ ಒಂದು ಭುಕ್ತಿಗಳಲ್ಲಿ ಸಿಗ್ಬೋದು ತಾನೆ, ಆಗ ಫೇವರಬಲ್ ಆಗುತ್ತೆ, ನಿಮಗೇನು ತೊಂದರೆ ಇಲ್ಲ. ಬಟ್ ಮೇಜರ್ ಆಗಿ ಅದು ದಶ ನಡೆದಾಗ ನಾನು ಹೇಳಿದಂಥ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಬಹಳ ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಹೇಳ್ತೇನೆ. ಭಾಳ ಚೆನ್ನಾಗಿದೆ. ಓಕೆನಾ, ರೈಟ್, ಗೊತ್ತಾಯ್ತು. ಇನ್ನು ಶುಕ್ರ ನಂತರ ಯಾರಪ್ಪ ಬರ್ತಾರೆ, ಸೂರ್ಯ ಬರ್ತಾರೆ. ಓಕೆ, ಸೂರ್ಯದೇಶ ಕೂಡ ಹಾಗೇನೆ. ಸೂರ್ಯದೇಶ ಬಂದಾಗ ಏನಾಗುತ್ತೆ, ವಿಶೇಷ ರೀತಿಯಲ್ಲಿ ಪಂಚಮದ ಭಾವ ಆಕ್ಟಿವೇಶನ್ ಆಗಿರ್ತದೆ, ಪಂಚಮದ ಭಾವ. ಓಕೆನಾ, ಸೂರ್ಯದೇಶ ಬಂದಾಗ ಪ್ರೀತಿ ಪ್ರೇಮ ಅಂತ ತಲೆಗೆಡಿಸ್ಕೊಳ್ಳುವಂಥ ಸ್ವಲ್ಪ ಸ್ವಲ್ಪ ಜಾಸ್ತಿ ಇರ್ತದೆ. ಆನಂತರ ಅಧಿಕಾರ ಕುರ್ಚಿ ಅಂತ ಏನು ಬೇಕು ಅಲ್ವಾ, ಅಧಿಕಾರ ಅಂತೇನು, ಅದು ನಿಮಗೆ ಬೇಕಾಗುತ್ತೆ, ಅದು ನಿಮಗೆ ಸಿಕ್ಕತೆ ಸಿಗುವುದಿಲ್ಲ ಅಂತೇನಿಲ್ಲ. ಬಟ್ ಸೂರ್ಯನ ಪೊಸಿಷನ್ ಚೆನ್ನಾಗಿರ್ಬೇಕು. ಈಗ ಸೂರ್ಯ ರಾಹು ಜೊತೆಗೆ ಬಂದುಬಿಟ್ಟ, ಸೂರ್ಯನ ಶನಿ ಜೊತೆಗೆ ಬಂದುಬಿಟ್ಟ, ಸೂರ್ಯ ಕೇತು ಜೊತೆಗೆ ಬಂದುಬಿಟ್ಟ, ಅಥವಾ ಅವರು ಎದುರೆದುರು ಬಂದುಬಿಟ್ರು, ಆಗ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ. ಆಗ ಸೂರ್ಯನಿಂದ ಒಳ್ಳೆ ಫಲಗಳು ದೊರಿಲಿಕ್ಕೆ ಆತ ಬಿಡುವುದಿಲ್ಲ. ಆತನ ಪ್ಲೇಸ್ಮೆಂಟ್ ಕೂಡ ಚೆನ್ನಾಗಿಲ್ಲ, ಆಸ್ಪೆಕ್ಟ್ ಕೂಡ ಚೆನ್ನಾಗಿಲ್ಲ ಅಂದಾಗ ಸೂರ್ಯನ ಸಮಯದಲ್ಲಿ ನಿಮಗೆ ಆರೋಗ್ಯದಲ್ಲಿ ವಿಶೇಷ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ. ಆರೋಗ್ಯದ ವಿಚಾರ ಅಂದರೆ ಆರೋಗ್ಯದಲ್ಲಿ ಏನು ಮಾಡ್ತಾನೆ ಗೊತ್ತಾ, ಆರೋಗ್ಯದಲ್ಲಿ ಒಬ್ಬ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ. ಸೂರ್ಯ ಕ್ಲೆನ್ಸಿಂಗ್ ಮಾಡಬೇಕು. ಓಕೆನಾ, ಕ್ಲೆನ್ಸಿಂಗ್ ಮಾಡುವಂಥ ಕಾರ್ಯವನ್ನು ಸೂರ್ಯ ಮಾಡ್ತಾನೆ ಮತ್ತು ಚಂದ್ರ ಮಾಡ್ತಾನೆ. ಇಲ್ಲಿ ಸೂರ್ಯ ಒಂದು ವೇಳೆ ಚೆನ್ನಾಗಿಲ್ಲ ಸಂದರ್ಭದಲ್ಲಿ ನೀವೆಷ್ಟೇ ಮಾತ್ರೆ ನುಂಗಿದ್ರು ಕೂಡ ನಿಮಗೆ ಅದು ಫಲದಾಯಿ ಆಗಿರುವುದಿಲ್ಲ. ಆಗೇನಾಗುತ್ತೆ, ಆ ಒಂದು ರೋಗ ಏನುಂಟು ಪತ್ತೆ ಹಚ್ಚಲಿಕ್ಕೂ ಆಗುವುದಿಲ್ಲ. ಇಲ್ಲಿ ಏನೇ ಮದ್ದು ತಿಂದು ಕೂಡ ಕ್ಲೆನ್ಸಿಂಗ್ ಕೂಡ ಆಗುವುದಿಲ್ಲ. ಅದಕ್ಕೋಸ್ಕರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಮನೆಯ ಪೂರ್ವದ ಭಾಗವನ್ನು ನೋಡ್ಕೊಳ್ಳಿ. ಆನಂತರ ಸೂರ್ಯನಿಗೆ ಪ್ರತಿದಿನ ಆರ್ಗ್ಯ ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಪ್ರತಿದಿನ ಸೂರ್ಯ ಪ್ರತಿದಿನ ಬೆಳಿಗ್ಗೆ ಎದ್ದು ಒಂದು ತಾಮ್ರದ ಚೆಮ್ಮಿನಲ್ಲಿ ಆರ್ಗ್ಯ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಸೂರ್ಯನಿಗೆ. ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಅದರ ಜೊತೆಗೆ ಸೂರ್ಯನ ಮಂತ್ರಗಳನ್ನು ಜಪ ಮಾಡಬೇಕಾಗುತ್ತೆ. ಸೂರ್ಯನ ಏಕಾಕ್ಷ ಸೂರ್ಯನ ಬೀಜಾಕ್ಷರ ಮಂತ್ರ. ಓಕೆ, ಸೂರ್ಯನ ಬೀಜಾಕ್ಷರ ಮಂತ್ರವನ್ನು ಜಪ ಮಾಡಿ ತಂದೆಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಆನಂತರ ಅಧಿಕಾರದಲ್ಲಿ ಯಾರಿದ್ದಾರೆ ಅವರಿಗೆ ಯಾವುದೇ ರೀತಿ ಇರಿಟೇಟ್ ಮಾಡಬೇಡಿ. ಸರ್ಕಾರದ ಬಗ್ಗೆ ಯಾವುದೇ ಕೆಟ್ಟ ಕಮೆಂಟ್ಸ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಆಗ ಹೋಗಿ ಸೂರ್ಯ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ, ಅನ್ಯಥ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ. ರೈಟ್ ತಾನೆ? ಈಗ ಕೆಲವರಲ್ಲಿ ಏನು ಮಾಡ್ತಾರೆ ಗೊತ್ತಾ, ನಿಮಗೊಂದು ಮಾತು ಹೇಳ್ತೇನೆ ಕೇಳಿಸ್ಕೊಳ್ಳಿ, ಬಹಳ ಇಂಟ್ರೆಸ್ಟಿಂಗ್. ಓಕೆ, ಕೆಲವರಿಗೆ ಸೂರ್ಯ ಚೆನ್ನಾಗಿ ಇರ್ತಾನೆ. ಓಕೆನಾ, ಸೂರ್ಯ ಚೆನ್ನಾಗಿರ್ತಾನೆ, ಅಧಿಕಾರದಲ್ಲಿ ಕೂಡ ಎಲ್ಲ ಇರ್ತಾರೆ. ಅವ್ರು ಏನು ಮಾಡ್ತಾರೆ, ವಿನಾಕಾರಣ ಸರ್ಕಾರಕ್ಕೆ ಬೈತಾ ಇರ್ತಾರೆ. ಏನಾದರೂ ಕೂಡ ಅದು BJP ಸರಿ ಇಲ್ಲ, ಕಾಂಗ್ರೆಸ್ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಈಗ ಅವ್ರು ಸರಿ ಇದ್ದಾರೆ ಇಲ್ಲ, ನಾವು ಮಾತಾಡಬಾರ್ದು ಅಷ್ಟೇ. ಓಕೆನಾ, ನಾವು ಮಾತಾಡಬಾರ್ದು, ನಾವು ಕಮೆಂಟ್ ಹಾಕಬಾರ್ದು ಅದರ ಬಗ್ಗೆ. ಓಕೆ, ಅವ್ರು ಸರಿ ಇರ್ತಾರೆ ಸರಿ ಇಲ್ಲ, ಅದು ಅವರ ಕರ್ಮ, ಅವರು ಅನುಭವಿಸ್ತಾರೆ, ನಮ್ಗೆ ಯಾವುದು ಕೂಡ ಬೇಕಾಗಿಲ್ಲ. ಬಟ್ ನಾವು ಬ್ಯಾಡಾಗಿ ಈಗ ಒಳ್ಳೆ ಕಮೆಂಟ್ಸ್ ಹಾಕ್ತಾರೆ, ಓಕೆ ನೋ ಪ್ರಾಬ್ಲಮ್, ಅದರಲ್ಲಿ ಏನೂ ಆಗೋದಿಲ್ಲ. ನಮಗೆ ಬ್ಯಾಡಾಗಿ ಕಮೆಂಟ್ಸ್, ಆ ಸರ್ಕಾರ ಸರಿ ಇಲ್ಲ, ಈ ಸರ್ಕಾರ ಸರಿ ಇಲ್ಲ, ಆ ರಾಜಕಾರಣ ಸರಿ ಇಲ್ಲ, ಈ ರಾಜಕಾರಣ ಸರಿ ಇಲ್ಲ, ಯಾರು ಆನಂತರ ನಿಮ್ಮ ಸರ್ಕಾರಿ ನೌಕರರು ಕೆಲಸ ಮಾಡೋದಿಲ್ಲ, ಅವ್ರು ಹಾಗೆ ಅವ್ರು ಹೀಗೆ. ಸೊ ಇದೆಲ್ಲ ಮಾತಾಡಿದಾಗ ಏನಾಗುತ್ತೆ, ನಿಮ್ಮ ಸೂರ್ಯ ಕೆಟ್ಟೋಗ್ಬಿಟ್ಟ ಈಗ. ಓಕೆನಾ, ಬೇಕಾಗಿದೆಲ್ಲ ಅಲ್ವಾ, ಕೆಟ್ಟೋಗ್ಬಿಟ್ಟು ಈಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ. ಓಕೆ, ಸೂರ್ಯನ ಮುಖಾಂತರ ಏನೆಲ್ಲ ಸಮಸ್ಯೆ ಬರಬೇಕು ಎಲ್ಲ ಬರುತ್ತೆ. ಸೂರ್ಯಲ್ಲಿ ಪ್ಲೇಸ್ಮೆಂಟ್ ಆಗಿದ್ದಾನೆ, ಅದಕ್ಕೆ ಸಂಬಂಧಪಟ್ಟ ಏನು ಸಮಸ್ಯೆ ಅನ್ನೋದು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಯಾಕೆ ಬಂದದ್ದು, ಯಾಕಂದರೆ ನೀವು ಕೇಳಿಸ್ಕೊಂಡಿದ್ದೀರ, ಯಾಕೆ ನಿಮಗೆ ಬೇಕಿತ್ತು ಬೈಯುವಂಥದ್ದು, ಯಾಕೆ ಬೈಬೇಕು ನಾವು ಹೋಗಿ, ನಮಗೆ ಅಗತ್ಯ ಇಲ್ಲದ ಈ ವಿಚಾರ ತಾನೆ. ಈಗ ನೀವು ವೋಟ್ ಕೊಟ್ಟಿದ್ದೀರಾ, ಪ್ರಶ್ನೆ ಮಾಡಬೇಕು, ಅದಕ್ಕೆ ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮನ್ನು ಫಾಲೋ ಮಾಡಿ ಪ್ರಶ್ನೆ ಮಾಡಿ. ಓಕೆ, ನೋ ಪ್ರಾಬ್ಲಮ್. ಸುಮ್ಮನೆ ಬೈದಾಗ ಯಾರು ಕೂಡ ಓದುವುದಿಲ್ಲ ಅದನ್ನು ಅಲ್ವಾ. ಬರೀ ನೀವು ದ್ವೇಷ ಬೆಳೆಸ್ಕೊಳ್ತೀರಾ, ಅಲ್ಲಿ ಒಂದು ಒಂದೆರಡು ಜನ ಕಾಂಗ್ರೆಸ್ನವರು, ಒಂದೆರಡು ಜನ BJPಯವರು, ನೀವು ನೀವೇ ಜಗಳ ಮಾಡ್ಕೊಳ್ತೀರಾ, ಅದರಲ್ಲಿ ರಿಸಲ್ಟ್ ಏನು ಪ್ರೊಡ್ಯೂಸ್ ಆಗುತ್ತೆ?
ಜೀವನ ನಮಗೆ. ಅದಕ್ಕೋಸ್ಕರ ನಾವು ಯಾವುದೇ ಗ್ರಹಗಳನ್ನು ಈ ರೀತಿಯಾಗಿ ಕಮೆಂಟ್ ಮಾಡಿ ಕೆಡಿಸಲಿಕ್ಕೆ ಹೋಗಬಾರ್ದು ಅಂತ ಹೇಳಿದ್ದೀನಿ. ಸುಮ್ಮ ಸುಮ್ಮನೆ ಯಾರ ಜೊತೆನೋ ಜಗಳ ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳಿದ್ದೀನಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ನಮ್ಮಷ್ಟಕ್ಕೆ ನಾವು ಇದ್ದು ಬಿಡಬೇಕು. ನಿಮಗೆ ಪ್ರಶ್ನೆ ಮಾಡಬೇಕು ಸರ್ಕಾರವನ್ನು, ಅದಕ್ಕೇನು ರೂಲ್ಸ್ ಇದೆ, ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ನೀವು ಫಾಲೋ ಮಾಡಿ ಅವರನ್ನು ಪ್ರಶ್ನೆ ಮಾಡಿ, ಅದಕ್ಕೂ ಆನ್ಸರ್ ಕೊಡ್ತಾರೆ ಅವರು. ಅದು ವಿಷಯ ಬೇರೆ ಅಂತ ಹೇಳ್ತೇನೆ. ಫೇಸ್ಬುಕ್ಕಲ್ಲಿ ಬರೆದಾಗ, ಇನ್ನೇನೋ ಕಮೆಂಟ್ ಮಾಡಿದಾಗ, ಯಾರ ಜೊತೆನೂ ನೀವು ದೂರಿದಾಗ, ಅವರೇನು ಚೇಂಜ್ ಆಗುವುದಿಲ್ಲ, ಅವ್ರು ಅಷ್ಟೇ ಅಲ್ಲಿನೇ ಇರ್ತಾರೆ. ಚೇಂಜ್ ಆಗೋದು ನಮ್ಮ ಗ್ರಹಗತಿ ಚೇಂಜ್ ಆಗುತ್ತೆ, ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ನಾವು ತೊಂದರೆ ಅನುಭವಿಸ್ಬೇಕು, ಬೇಕಾಗಿದೆಲ್ಲ ಅನ್ನ ಲೆಕ್ಕದಲ್ಲಿ ಬೇಡ ಅಂತ ಹೇಳಿ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಸೂರ್ಯದರ್ಶನ ನಡೆಯುವಾಗ ಸರ್ಕಾರಕ್ಕೆ ಸೂರ್ಯದರ್ಶನ ನಡೆಯುವಾಗ ಅಂತಲ್ಲ, ಯಾವಾಗಲೂ ಕೂಡ ಓಕೆನ, ಸರ್ಕಾರಕ್ಕೆ ಬೈಯುವುದಾಗಲಿ, ವಿನಾಕಾರಣ ಬೈಯುವುದಾಗಲಿ, ಅವರಿಗೆ ಒಂಥರ ಬ್ಲೇಮ್ ಮಾಡೋದಾಗಲಿ, ಅಥವಾ ಅಧಿಕಾರದಲ್ಲಿರುವವರಿಗೆ ಬ್ಲೇಮ್ ಮಾಡೋದಾಗಲಿ, ತಂದೆಗೆ ಬ್ಲೇಮ್ ಮಾಡೋದಾಗಲಿ, ಸೊ ಇದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಓಕೆನ. ಸರ್ಕಾರಿ ನೌಕರರನ್ನು ಬೈಯುವುದಾಗಲಿ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಆದಿತ್ಯವಾರ ದಿವಸನ ಚೆನ್ನಾಗಿಟ್ಕೊಳ್ಳಿ, ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ, ಸೂರ್ಯನ ಬೀಜಾಕ್ಷರ ಮಂತ್ರಗಳನ್ನು ಜಪ ಮಾಡಿ, ತಂದೆಯನ್ನು ಚೆನ್ನಾಗಿಟ್ಕೊಳ್ಳಿ, ಸರ್ಕಾರದವ್ರಿಗೇನು ಬೈಬೇಡಿ, ಸೈಲೆಂಟ್ ಆಗಿರಿ, ಎಲ್ಲವನ್ನು ಕೂಡ ಸಾಕ್ಷಿಭೂತವಾಗಿ ನೋಡ್ತಾ ಇರಿ, ಎಲ್ಲ ಹೋಗುತ್ತೆ ಓಕೆನಾ. ಯಾಕಂದರೆ ಏನಾಗುತ್ತೆ, ಎಲ್ರಿಗೂ ಕರ್ಮ ಅಂತ ಇರ್ತದೆ. ಸರ್ಕಾರ ಯಾರ್ದುಂಟು, ಬಿ ಜೆ ಪಿ ಉಂಟು, ಕಾಂಗ್ರೆಸ್ ಉಂಟು, ಇನ್ಯಾವುದುಂಟು, ಅವರವರ ಕರ್ಮ ಏನುಂಟು ಅದಕ್ಕೆ ಸಂಬಂಧಪಟ್ಟಂತೆ ಫಲಾಫಲಗಳು ದೊರೀತಾ ಹೋಗುತ್ತೆ. ಒಳ್ಳೇದು ಮಾಡಿದರೆ ನಾಳೆ ಒಳ್ಳೇದು, ಕೆಟ್ಟದ್ದು ಮಾಡಿದರೆ ನಾಳೆ ಕೆಟ್ಟದ್ದು, ಅದನ್ನು ಅನುಭವಿಸಲೇಬೇಕು. ಅದನ್ನು ಯಾರು ಕೂಡ ತಡೆಯಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಇವತ್ತು ಬಿ ಜೆ ಪಿ ಒಳ್ಳೇದು ಮಾಡಿದರೆ ಬಿ ಜೆ ಪಿ ಒಳ್ಳೇದನ್ನು ಮಾಡುತ್ತೆ, ಅಥವಾ ಬಿ ಜೆ ಪಿಯವರು ಒಳ್ಳೇದನ್ನು ಅನುಭವಿಸ್ತಾರೆ, ಕಾಂಗ್ರೆಸ್ ಒಳ್ಳೇದು ಮಾಡಿದರೆ ಕಾಂಗ್ರೆಸ್ನವರು ಅನುಭವಿಸ್ತಾರೆ, ಅಥವಾ ಬೇರೆ ಪಕ್ಷದ ಒಳ್ಳೇದು ಒಳ್ಳೇದನ್ನು ಅನುಭವಿಸ್ತಾರೆ. ನಮಗೇನುಂಟು ಅದರಲ್ಲಿ ಏನಿಲ್ಲ. ಅದೇ ರೀತಿ ನೀವು ಇಂಡಿವಿಜುವಲಾಗಿ ಒಳ್ಳೇದು ಮಾಡಿದರೆ, ಸೊ ನೀವು ಅನುಭವಿಸ್ತೀರ, ನಾನು ಮಾಡಿದ್ದೀನಿ, ನಾನು ಅನುಭವಿಸ್ತೇನೆ. ಅದಕ್ಕೋಸ್ಕರ ಅದರಲ್ಲಿ ಇನ್ವಾಲ್ವ್ ಆಗುವಂಥ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತೇನೆ. ಪ್ರಶ್ನೆ ಮಾಡಲಿಕ್ಕಂಟು ಪ್ರೊಸೀಜರನ್ನು ಫಾಲೋ ಮಾಡಿ ಪ್ರಶ್ನೆ ಮಾಡಿ, ಓಕೆ ನೋ ಪ್ರಾಬ್ಲಮ್ ಅಲ್ವಾ. ಆನಂತರ ನಿಮಗೆ ಕೆಲವೊಂದು ವಿಚಾರಗಳು ಗೊತ್ತೇ ಇರುವುದಿಲ್ಲ ಅಲ್ವಾ. ಈಗ ಬಿ ಜೆ ಪಿ ಏನು ಮಾಡಿದೆ, ಕಾಂಗ್ರೆಸ್ ನಿಮಗೆಲ್ಲ ಅದರ ವಿಚಾರ ಗೊತ್ತೇ ಇರೋದು. ಯಾರ್ದೋ ಮೂಲಭೂತವಾದಂಥ ಕೆಲವು ಇದಕ್ಕೆ ಒಳಗಾಗಿ ನೀವೇನೇನೋ ಕೆಟ್ಟ ಕೆಟ್ಟ ಶಬ್ದಗಳನ್ನು ಬರೀತೀರಾ. ಸೊ ಪ್ರಾಬ್ಲಮ್ ಏನಾಯಿತು, ನಿಮ್ಮ ಸೂರ್ಯ ಕೆಟ್ಟೋಗ್ಬಿಟ್ಟ. ನಿಮಗೆ ತಂದೆಯಿಂದ ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಗೊತ್ತಾ? ನಿಮ್ಮ ತಂದೆ ಒಂದು ಮೂಲೆಯಲ್ಲಿ ಬಿದ್ದಿರ್ತಾರೆ, ಪಾಪ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ನೀವೊಮ್ಮೆ ಬೈದು ನೋಡಿ ಅಂತ ಹೇಳಿದೆ. ನೀವು ಅಟ್ಲೀಸ್ಟ್ ಒಂದು 15 ದಿನ ಫೇಸ್ಬುಕ್ಕಲ್ಲಿ ಹೋಗಿ ಒಂದು 15 ದಿನ ಸರ್ಕಾರಕ್ಕೆ ಬೈತಾ ಬನ್ನಿ, ಅಥವಾ ಕಾಂಗ್ರೆಸ್ಗೆ ಬೇರೆ, ಅಥವಾ ಬಿ ಜೆ ಪಿಗೆ ಬೇರೆ, ಅಥವಾ ಯಾರಿಗಾದರೂ ಬೈತಾ ಬನ್ನಿ ನೀವು. ಓಕೆ, ಬೈಯುವುದೇ ಕೆಲಸ ನಿಮಗೆ, ಬೈತಾ ಬನ್ನಿ. 15 ದಿವಸ ವಿದಿನ್ 15 ಡೇಸ್ ಬೈತಾ ಬನ್ನಿ ನೀವು. 16 ಡೇಸಲ್ಲಿ ನಿಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಲ್ಲ ಅಂದರೆ ನಾನು ಹೇಳಿದಾಗ ಕೇಳ್ತಾರೆ, ಚಾನ್ಸೇ ಇಲ್ಲ ಅಂತೇಳಿ. ನಿಮ್ಮ ತಂದೆ ಕೆಲಸ ಇಲ್ಲದೆ ಬಿದ್ದುಕೊಂಡಿರ್ತಾರೆ, ತಂದೆ ಹೇಳಲಿಕ್ಕೆ ಬಿಡುವುದಿಲ್ಲ, ಮತ್ತೆ ತಂದೆ ಯಾವುದೇ ರೀತಿಯಲ್ಲಿ ಕೂಡ ಪ್ರಾಸ್ಪರ್ ಆಗುವುದಿಲ್ಲ, ಯಾವುದೇ ರೀತಿಯಲ್ಲಿ ಕೂಡ ಮನೆ ನೋಡುವಂಥ ಕೆಪಬಿಲಿಟಿ ಬರುವುದಿಲ್ಲ. ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಬೇಕಾಗಿದೆ ಅಲ್ಲ, ತಂದೆಯಿಂದ ಸುಖ ಬೇಕು ತಾನೇ? ಹಾಗಾದರೆ ನಾನು ಹೇಳಿದ್ದನ್ನು ಫಾಲೋ ಮಾಡಿ ನೋಡಿ. ತಂದೆಯಿಂದ ಸುಖನೂ ಬರುತ್ತೆ, ಅಥವಾ ತಂದೆ ಇಲ್ಲದಿದ್ದರೆ ಆ ಪಾರ್ಟಲ್ಲಿ ಯಾರಾದರೂ ಬಂದು ನಿಮಗೆ ಒಂಥರ ಹೆಲ್ಪ್ ಅಂತೂ ಮಾಡಿಯೇ ಮಾಡ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ. ಸಣ್ಣ ಸಣ್ಣ ವಿಚಾರಗಳು, ತೊಂದರೆ ಅನುಭವಿಸೋದು ನಾವು, ಬೇಕಾಗಿದೆಲ್ಲ ಅಲ್ವಾ, ಕೋಲ್ ಕೊಟ್ಟು ಪೆಟ್ಟು ತಿನ್ನೋದಂದರೆ ಇದೆ ಅಂತ ಹೇಳ್ತೇನೆ ಅಲ್ವಾ. ಇದೆಲ್ಲ ನಮಗೂ ಕೂಡ ಗೊತ್ತಿರಲಿಲ್ಲಪ್ಪ, ಬಟ್ ಪ್ರಾಕ್ಟಿಕಲಾಗೆಲ್ಲ ನೋಡಿದಾಗ ನಮಗೆ ಗೊತ್ತಾಯಿತು. ಅಂದರೆ ಎಲ್ಲದಕ್ಕೂ ಕಾರಣಕರ್ತರು ನಾವೇ, ಬೇರೆ ಯಾರು ಅಲ್ಲ. ಇವತ್ತು ಒಳ್ಳೇದುಂಟು ಅದಕ್ಕೆ ಕಾರಣಕರ್ತರು ನಾವೇ, ಇನ್ನು ಕೆಟ್ಟದಾಗ್ತಾ ಉಂಟು ಅದಕ್ಕೂ ಕಾರಣಕರ್ತರು ನಾವೇ. ಒಳ್ಳೇದಾಗುವಾಗ ಯಾರನ್ನು ದೂಷಿಸಿ ಪ್ರಯೋಜನ ಇಲ್ಲ, ಅಥವಾ ಯಾರನ್ನು ಹೊಗಳಿ ಕೂಡ ಪ್ರಯೋಜನ ಇಲ್ಲ, ಕೆಟ್ಟದಾಯಿತು ಯಾರನ್ನು ದೂರಿ ಕೂಡ ಪ್ರಯೋಜನ ಇಲ್ಲ, ನಾವೇ ಎಲ್ಲ ಕೂಡ ಅಲ್ವಾ. ಒಳ್ಳೇದನ್ನು ಮಾಡ್ಕೊಂಡು ನಾವು ಹೇಳುವುದಿಲ್ಲ, ಅದು ನಾನು ಮೆಹನತ್ ಮಾಡಿದ್ದು, ನಾನು ಹಾಗೆ ಮಾಡಿದ್ದು, ನಾನು ಹೀಗೆ ಏ ಅಲ್ಲೆಲ್ಲ ನೀವು ಕೆಟ್ಟದಾಗುವಾಗ ನಿಮಗೆ ಕೆಟ್ಟ ಕಾಲ ಬಂದು ಹೇ ಅವ್ನು ಮಾಡಿದ್ದು ಅದೇ ಹೇಗೆ ತೋರಿಸ್ತೀರ ಅವ್ನು ಮಾಡಿದ ಅಂತ. ಅವನು ಹೇಗೆ ಮಾಡಿದ ಅಲ್ವಾ, ಅವನು ಹೇಳಿಕೊಟ್ಟದ್ದು, ಅವನು ಮಾಡಿದ್ದು, ಅವನ ಇದರಲ್ಲಿ ನಾನು ಇದಾದದ್ದು, ಅವನಿಂದಾಗಿ ಕೆಳಗೆ ಬಿದ್ದ, ಅಯ್ಯ ಚಾನ್ಸೇ ಇಲ್ಲ, ಅದು ನೀವೇ ಮಾಡ್ಕೊಂಡದ್ದು ರೈಟ ಓಕೆನಾ. ಈ ಶಬ್ದಗಳನ್ನು ಅರ್ಥ ಮಾಡ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಎಲ್ಲದಕ್ಕೂ ನಾನೇ ಕಾರಣ, ಅಹಂ ಬ್ರಹ್ಮಾಸ್ಮಿ, ನಾನೇ ಕಾರಣ, ಬೇರೆ ಯಾರು ಕಾರಣ ಅಲ್ಲ. ನಾನಿವತ್ತು ಒಳ್ಳೇದಾದೇ ಕಾರಣ ನಾನೇ, ನಾನಿವತ್ತು ಕೆಟ್ಟವನದೇ ಕಾರಣ ನಾನೇ, ಅವರು ಅಲ್ಲ, ಇವರು ಅಲ್ಲ, ಯಾರು ಅಲ್ಲ. ಇದನ್ನು ಅರ್ಥ ಮಾಡ್ಕೊಂಡ್ರೆ ಜೀವನ ಜಿಂಗಾಲಲ್ಲ, ಏನು ತೊಂದರೆ ಇಲ್ಲ ಓಕೆನಾ. ತುಂಬ ಚೆನ್ನಾಗಿದೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಅಮ್ಮ, ನಮಸ್ತೆ. ಹಲೋ ನಮಸ್ತೆ ಸರ್. ಯಾರು ಮಾತಾಡ್ತಿದ್ರ? ಮೇಲಿಂದ ಶ್ವೇತಾ ಅಂತ, ಕುಂದಾಪುರದಿಂದ. ಸರ್, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ತಮ್ಮನ ಬಗ್ಗೆ. ಸರ್, ಅವರ ಹೆಸರು ಹುಟ್ಟಿದ ದಿನಾಂಕ? ಅವರದ್ದು 4/10/97. ಸಮಯ? ಸಮಯ ರಾತ್ರಿ 8:15. ಹುಟ್ಟಿದಲ್ಲಿಮ್ಮ? ಕುಂದಾಪುರ. ಸ್ವಾತಿ ನಕ್ಷತ್ರ ತುಲಾ ರಾಶಿನಾ? ಹೌದು. ಸನ್ನಿದೇಶ ನಡೀತಾ ಈಗ ಅವ್ರಿಗೆ ಅಲ್ವಾ? ಓಕೆ, ಏನ್ ಪ್ರಶ್ನೆ ಮಾಡ್ಬೇಕಮ್ಮ? ಮಾಡಿ ನೀವೇ. ಅದು ಉದ್ಯೋಗದ ಬಗ್ಗೆ ಸರ್. ಅಂದ್ರೆ ಅವರು ಕೊರೋನಾ ಟೈಮಲ್ಲಿ ಊರಿಗೆ ಬಂದಿದ್ದ, ಆಮೇಲೆ ಮತ್ತೆ ಹೋಗಿ ಅಂತ ಸರಿಯಾಗಿ ಆಗ್ಲಿಲ್ಲ, ಜಾಬ್ ಎರಡು ಸರಿ ಚೇಂಜ್ ಆಗಿದೆ ಇವಾಗ. ಅದಕ್ಕೆ ನೋಡಿಮ್ಮ, ಇದರಲ್ಲಿ ವಿದೇಶಕ್ಕೆ ಹೋಗಿ ಕೆಲಸ ಮಾಡಿ ತುಂಬಾ ಪ್ರಾಸ್ಪರಿಟಿ ಬರುತ್ತೆ ಅಂತ ಇಂಡಿಕೇಶನ್ ಇಲ್ಲಮ್ಮ. ಅರ್ಧ ಆಯ್ತಾ? ವಿದೇಶಕ್ಕೆ ಹೋಗಿ ಅವ್ರ ಯಾಕಂದ್ರೆ ವಿದೇಶಕ್ಕೆ ಹೋದಾಗ ಏನೋ ಕಷ್ಟಪಡ್ಬೇಕಂತ ಉಂಟಮ್ಮ, ತುಂಬಾ ಕಷ್ಟಪಡ್ತಾರೆ ಅಂತ ಉಂಟು. ತುಂಬಾ ಕಷ್ಟಪಡೋದಾದ್ರೆ ಓಕೆ ಹೋಗ್ಬೋದು, ನಾವು ಬೇಡ ಅಂತ ಹೇಳಲ್ಲ. ಯೋಗ ಅಂತೂ ಇದೆ, ಬಟ್ ಕಷ್ಟಪಡಲೇಬೇಕು, ಅದು ಕಂಪಲ್ಸರಿ ಓಕೆನಾ. ವಿದೇಶಕ್ಕೆ ಹೋದಾಗ ಕಷ್ಟಪಡಬೇಕಾಗುತ್ತೆ. ಅದು ಶನಿದೇಶ ನಡೀತಾವಂಟವ್ರಿಗೆ, ಶನಿದೇಶ ನಡೆಯುವಾಗ ವಿದೇಶಕ್ಕೂ ಕಷ್ಟಪಡಬೇಕಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಬಾರಿ ಬಾರಿಗೂ ಚೇಂಜಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತೇಳಿ ನೋಡ್ಕೊಳ್ಬೇಕು. ಈಗ ಪ್ರಶ್ನಾಕಾಲದಲ್ಲಿ ಗುರು ಬಂದುಬಿಟ್ಟಿದ್ದಾನೆ, ಗುರು ಎಲ್ಲಿದ್ದಾನೆ? ಕಾರ್ಯಕ್ಷೇತ್ರದಲ್ಲಿ ಓಕೆ. ಗುರು ಕಾರ್ಯಕ್ಷೇತ್ರದಲ್ಲಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಉಂಟು ಇದರಲ್ಲಿ. ಅದರ ಜೊತೆಗೆ
ಸೊ ಗೊತ್ತಿಲ್ಲಮ್ಮ, ಯಾತೋ ಮನೆ ವಿಚಾರಗಳ. ಆದರೆ ಏನಾಗುತ್ತೆ ಗೊತ್ತಾ, ಇವರಿಗೆ ಶುಕ್ರಭುಕ್ತಿ ನಡೀತಾ ಉಂಟು. ಓಕೆ, ಎಲ್ಲಿವರೆಗೆ ಉಂಟು ಶುಕ್ರಭುಕ್ತಿ, ಜಸ್ಟ್ ವೇಟ್ ಅಮ್ಮ ಹೇಳಿಕೊಡ್ತೇನೆ. ಈಗ ಸ್ಟಾರ್ಟ್ ಆಗಿದೆ ಅವರಿಗೆ ಶುಕ್ರಭುಕ್ತಿ. 2024ರವರೆಗೆ ಶುಕ್ರಭುಕ್ತಿ ನಡೀತದಮ್ಮ. ಓಕೆ, ಎಲ್ಲಿವರೆಗೆ 24 ಶುಕ್ರಭುಕ್ತಿ ನಡೀತದೆ. ಆ ಶುಕ್ರಭುಕ್ತಿ ಮುಗಿದ್ರ ಒಳಗಡೆ ಮನೆಯಲ್ಲಿ ಚೇಂಜಸ್ ಆಗುತ್ತಮ್ಮ. ಓಕೆನ, ಮನೆಯಲ್ಲಿ ಅಥವಾ ಮನೆ ಮಾಡ್ತಾರೆ ಅಥವಾ ಮನೆಯನ್ನು ಎಲ್ಲೊಂದು ಕಡೆ ತೆಗೆದು ಬಿಟ್ಟು ಬೇರೆ ಮನೆ ಮಾಡುವಂಥ ಯೋಗ ಉಂಟಮ್ಮ. ಅಥವಾ ಪೇಂಟ್ ಆದರೂ ಮಾಡ್ಕೊಳ್ತಾರಮ್ಮ, ಅಥವಾ ಏನಾದರೂ ಸೇರಿಸ್ತಾರಮ್ಮ. 100% ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗಿ ಆಗ್ತಾರ ಇಂಡಿಕೇಶನ್ ಇದೆ. ಅದ್ರ ಜೊತೆಗೆ ಅವ್ರಿಗೆ ಏನು ಹೇಳಬೇಕು ಅಂತ, ಸ್ವಲ್ಪ ಗಜೇಂದ್ರ ಮೋಕ್ಷದ ಪಾಠವನ್ನು ಓದ್ಲಿಕ್ಕೆ ಹೇಳಬೇಕಮ್ಮ. ಪ್ರತಿದಿನ ಗಜೇಂದ್ರ ಮೋಕ್ಷ, ನಿಮಗೆ ಯೂಟ್ಯೂಬಲ್ಲಿ ಹೋದಾಗ ಗಜೇಂದ್ರ ಮೋಕ್ಷದ ಒಂದು ಆ ಸ್ತೋತ್ರ ಸಿಗುತ್ತೆ. ಪ್ರತಿದಿನ ಅದನ್ನು ಕೇಳಿಸ್ಕೊಂಡಾಗ ಬಹಳ ಫೇವರಬಲ್ ರಿಸಲ್ಟ್ ಬರುತ್ತೆ. 24ರವರೆಗೆ ಅಂದರೆ ಈ 21 ಪೂರ್ತಿ, 22 ಪೂರ್ತಿ, 23 ಪೂರ್ತಿ, 3 ವರ್ಷಗಳ ಕಾಲ ಪೂರ್ತಿ ಶುಕ್ರಭುಕ್ತಿ ಅವರಿಗೆ ಸಿಗುತ್ತೆ ಅಮ್ಮ. ಆ ಶುಕ್ರಭುಕ್ತಿ ಹೇಳಿ ಒಳ್ಳೆ ಕಾರ್ಬಾರ್ ಮಾಡುವಂಥ ಯೋಗ ಇದೆ ಅವರಿಗೆ. ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಒಳ್ಳೇದಾಗುತ್ತಮ್ಮ. ಓಕೆನಾ? ಈಗ ಎಲ್ಲಿದ್ದಾರೆ ಉದ್ಯೋಗದಲ್ಲಿ? ಈಗ ಬ್ಯಾಂಗ್ಳೂರಲ್ಲಿ. ಅವ್ರು ಬ್ಯಾಂಗ್ಳೂರಲ್ಲಿ ಇರಲಮ್ಮ, ವಿದೇಶಕ್ಕಂತೂ ಕಳಿಸಿಬಿಡಿಮ್ಮ. ಓಕೆನಾ? ಇಲ್ಲ ಏನಾಗುದಿಲ್ಲ. ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರ್ ಕಷ್ಟಪಡ್ತಾರೆ, ಬಟ್ ಬ್ಯಾಂಗ್ಳೂರಲ್ಲಿ ಅಂತ ಸಮಸ್ಯೆಗಳು ಉಂಟಾಗುದಿಲ್ಲಮ್ಮ, ನೋಡ್ಕೊಳ್ಬೇಕು. ಇಲ್ಲಿ ಏನಾಗುತ್ತೆ ಗೊತ್ತಾ, ಶನಿ ಏನ್ ಮಾಡ್ತಾನೆ, ಶನಿ ಇಲ್ಲಿ ಯಾರ ಮೇಲೆ ಇಂಪ್ಯಾಕ್ಟ್ ಕೊಡ್ತಾ ಇದ್ದಾನೆ, ಬುಧ ಮತ್ತೆ ಸೂರ್ಯನ ಮೇಲೆ ಇಂಪ್ಯಾಕ್ಟ್ ಕೊಡ್ತಾ ಇದ್ದಾನೆ. ಆನಂತರ ಇಲ್ಲಿ ಚಂದ್ರ ಇಂಪ್ಯಾಕ್ಟ್ಗೆ ಒಳಗಾಗಿದ್ದಾನೆ. ಅದಕ್ಕೋಸ್ಕರ ಎಲ್ಲೊಂದು ಕಡೆ ತಂದೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಂತ ಇಂಡಿಕೇಶನ್ ಉಂಟು. ಅದ್ರ ಬಗ್ಗೆ ಗಮನ ಕೊಡಿ. ಓಕೆನಾ? ಸರಿ ಮಾ, ಒಳ್ಳೇದಾಗ್ಲಿ ಮಾ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ನಿಮಗೆ. ರೈಟ್, ಓಕೆನಾ? ಸೊ ಗೊತ್ತಾಯ್ತು ನಿಮಗೆ ಅಲ್ವಾ? ಸೊ ಹಲವಾರು ವಿಚಾರ ನಿಮ್ಮ ಮುಂದೆ ಇಟ್ಟಿದ್ದೇನೆಪ್ಪ. ಸೂರ್ಯ ದರ್ಶನದಾಗ ಏನಪ್ಪ ಮಾಡಬೇಕು ಗೊತ್ತಾಯ್ತು ನಿಮಗೆ ಅಲ್ವಾ? ಅಲ್ವಾ, ಕೋಲ್ಗೊಟ್ಟು ತಿನ್ನುವಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತಾನೆ. ನಾಳೆ ಒಳ್ಳೇದಾಯ್ತು ಅಲ್ವಾ? ಎಲ್ಲ ನಾನೇ ಮೆಹನತ್ ಮಾಡಿದ್ದು, ನಾನು ಹಾಗೆ, ನಾನು ಬೆಳಿಗ್ಗೆ ಬೇಗ ಹೇಳ್ತೇನೆ, ನಾನು ಹಾಗೆ ಮಾಡ್ತೇನೆ, ನಾನು ಹೀಗೆ ಮಾಡ್ತೇನೆ, ಅದಕ್ಕೋಸ್ಕರ ನನಗೆ ಇಂಥ ಪರಿಸ್ಥಿತಿ. ಓಕೆನಾ? ಅದೇ ಕೆಟ್ಟದಾಯ್ತು, ಅವ್ನು ಮಾಡಿದ್ದು, ಅವಳು ಮಾಡಿದ್ದು, ಅವ್ರು ಮಾಡಿದ್ದು, ಸಂಸಾರದವ್ರು ಮಾಡಿದ್ದು, ಅವ್ರು ಮಾಟ ಮಾಡಿದ್ದಾರೆ, ಇವರು ಮದ್ದು ಹಾಕಿದ್ದಾರೆ. ಏಯ್, ಏನಿಲ್ಲ, ನೀವೇ ಕಾರಣರು, ನೀವೇ ಸ್ವಯಂ ಅಹಂ ಬ್ರಹ್ಮಾಸ್ಮಿ, ನೀವೇ ಮಾಡಿದ್ದೆಲ್ಲ ನೀವೇ ಅನುಭವಿಸ್ತೀರಿ, ಅದು ಬಿಟ್ಟರೆ ಬೇರೆ. ಇದನ್ನು ದಯವಿಟ್ಟು ಈ ವಾರ್ಡ್ಸನ್ನು ಬರೆದುಕೊಂಡಿಡಿ ಅಂತ ಹೇಳ್ತಾನೆ. ಪ್ರತಿದಿನ ಅದನ್ನು ಸ್ವಲ್ಪ ಓದಲಿಕ್ಕೆ ಪ್ರಯತ್ನ ಮಾಡಿ. ಎಲ್ಲದಕ್ಕೂ ನಾನೇ ಕಾರಣ, ಬೇರೆ ಯಾರು ಕಾರಣರಲ್ಲ. ಓಕೆ, ಮುಗಿತಲಿಗೆ ಫಿನಿಶ್. ನೀವು ಚೆನ್ನಾಗಿ ಒಂದು 2-3 ತಿಂಗಳು ಹೋಗೋದ್ರೊಳಗೆ ನಿಮ್ಮಲ್ಲಿ ಅಂಥ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಾಯ್ತದಾನೆ ನೀವೇ ಅಂತ, ಎಲ್ಲದಕ್ಕೂ ಸ್ವಯಂ ಕಾರಣ ನೀವೇ ಅಂತ. ಈಗ ನೀವು ಒಳ್ಳೆಯದನ್ನು ಮಾಡ್ಕೊಳ್ತೀರಾ ಅಲ್ವಾ? ನೀವು ಒಳ್ಳೆಯದನ್ನು ಮಾಡ್ಕೊಳ್ತೀರಾ, ನಿಮ್ಮ ಲೈಫ್ ಕೂಡ ಭಾಳ ಚೆನ್ನಾಗಿದೆ. ಇಲ್ಲ, ಯಾರು ಏನೋ ಹೇಳಿಕೊಡ್ತಾರೆ, ಅವರಿಗೆ ಸಂಬಂಧಪಟ್ಟ ನೀವು ಕೆಲಸ ಮಾಡೋದು, ಇನ್ನೇನೋ ಮಾಡೋದು, ಕೆಟ್ಟ ಕೆಲಸಗಳನ್ನು ಮಾಡೋದು, ಯಾರ ಬಗ್ಗೆನೋ ಕೆಟ್ಟದಾಗಿ ಹೇಳೋದು, ಯಾಕೆ ಬೇಕಿದ್ದಲ್ಲ, ಖಂಡಿತ ಬೇಡ ಅಂತ ಹೇಳ್ತೇನೆ. ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಲೈಫು, ತುಂಬ ಜಿಂಗಾಲಲ್ಲ. ಓಕೆನಾ? ತುಂಬ ಚೆನ್ನಾಗಿ ವರ್ಕ್ ಆಗಲಿ ಸ್ಟಾರ್ಟ್ ಆಗಿದೆ. ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಒಳ್ಳೇದಿರ್ತೀರಿ. ಓಕೆನಾ? ಈಗ ಏನಾಯ್ತು ನಿಮಗೆ, ಸೂರ್ಯ ದೇಶ ಗೊತ್ತೆ, ನಂತರ ಚಂದ್ರ ಬರ್ತಾನೆ. ಓಕೆನಾ? ಚಂದ್ರದೇಶ ಬಂದಾಗ ಏನಾಗುತ್ತೆ ನಿಮಗೆ, ಚಂದ್ರದೇಶ ಬಂದಾಗ ವಿಶೇಷ ರೀತಿಯಲ್ಲಿ ಭೂಮಿ ವಿಚಾರಗಳು ಎಲ್ಲೊಂದು ಕಡೆ ಇಂಪ್ಯಾಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಭೂಮಿ ವಿಚಾರಗಳು, ತಾಯಿಯ ವಿಚಾರಗಳು, ಕೆಲಸದ ವಿಚಾರಗಳು, ಫ್ಲಕ್ಚುಯೇಷನ್ ಬಲ್ಲಿಗೆ ಸ್ಟಾರ್ಟ್ ಆಗ್ತದೆ. ಚಂದ್ರದೇಶ ಬಂದಾಗ ಒಂದು ಕಡೆ ನೀನು ಒಂದು ಕಡೆ ಪ್ರಯಾಣ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಜಾಸ್ತಿ. ಟ್ರಾವೆಲಿಂಗ್ ಸ್ವಲ್ಪ ಜಾಸ್ತಿ ಕೊಟ್ಬಿಡ್ತಾನೆ. ಪ್ರಯಾಣ ಸ್ವಲ್ಪ ಅಂದರೆ ನಿಮಗೆ ಯಾತ್ರೆ ಮಾಡುವಂಥ ಒಂದು ಯೋಗ ಭಾಗ್ಯವನ್ನು ಚಂದ್ರಂತೂ ಡೆಫಿನೆಟ್ಲಿ ಕೊಟ್ಟೇ ಕೊಡ್ತಾನೆ. ಪರವಾಗಿಲ್ಲ ಅಂತ ಹೇಳಿದ್ರೆ ನೋಡಿ, ಚಂದ್ರ ಚೆನ್ನಾಗಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಯಾವಾಗಲೂ ಅಳ್ತಾ ಇರ್ತೀರಂತ ಅರ್ಥ. ಇಮೋಷನ್ಸ್ ಆಗಿರ್ತೀರ, ಅಳ್ತಾ ಇರ್ತೀರ, ಕಣ್ಣಲ್ಲಿ ನೀರು ಹರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನೀರು ಬರ್ತಾನೆ ಇರ್ತದೆ ಕಣ್ಣಲ್ಲಿ. ಪಾಪ ಏನು ಮಾಡಬೇಕು ಗೊತ್ತಾಗಲ್ಲ ಅಂತ ಒಂದು. ಹಾಗಾದರೆ ಚಂದ್ರ ನಿಮ್ಮ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂತ ಇದೆ, ಹಾಗಾದರೆ ಚಂದ್ರನ ಬೀಜಾಕ್ಷರ ಮಂತ್ರವನ್ನು ಜಪ ಮಾಡಿದಾಗ ಚಂದ್ರ ಸ್ಟ್ರಾಂಗ್ ಆಗಿಬಿಡ್ತಾನೆ. ಚಂದ್ರನ ಬೀಜಾಕ್ಷರ ಮಂತ್ರವನ್ನು ಪ್ರತಿದಿನ ಜಪ ಮಾಡಬೇಕು, 108 ಬಾರಿ. ಬಹಳ ಚಂದ್ರ ಸ್ಟ್ರಾಂಗ್ ಆಗ್ತಾನೆ. ತಾಯಿ ಸೇವೆಯನ್ನು ಮಾಡಬೇಕು, ತಾಯಿಯನ್ನು ಚೆನ್ನಾಗಿಟ್ಕೊಳ್ಬೇಕು, ತಾಯಿಯ ಇಷ್ಟಾನಿಷ್ಟಗಳನ್ನು ಪೂರೈಸಬೇಕು. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕ್ರಿಟಿಸೈಸ್ ಮಾಡಬಾರ್ದು, ಯಾರಿಗೂ ಇರಿಟೇಷನ್ ಮಾಡಬಾರ್ದು, ಕಿಟಕಿಟ್ ಕಿಟಕಿಟಿ ಅಂತ ಬೈತಾ ಹೋಗಬಾರ್ದು. ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆನಂತರ ಅಮಾವಾಸ್ಯೆ ಬಂದಾಗ, ಹುಣ್ಣಿಮೆ ಬಂದಾಗ ದೇವಸ್ಥಾನಕ್ಕೆ ದಾನ ಮಾಡಿ, ಆ ಅಕ್ಕಿಯನ್ನು ದಾನ ಮಾಡಿ. ಅದರ ಮುಖಾಂತರ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಗೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಯಾವಾಗ ಚಂದ್ರದೇಶ ನಡೀತಾ ನಿಮಗೆ, ಆಗ ಮದುವೆಯಾದ ಸ್ತ್ರೀಯರಿಗೆ ಯಾವುದೇ ಕಾರಣಕ್ಕೂ ಕ್ರಿಟಿಸೈಸ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಅನ್ಯಥ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ. ಚಂದ್ರದೇಶ ನಡೆದಾಗ ನೀವು ಈಶ್ವರನ ಟೆಂಪಲ್ಗೆ ಹೋಗಿ ಸೋಮವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳಿ. ಸೋಮವಾರ ದಿವಸ ಯಾವುದೇ ಕಾರಣ ನಾನ್ ವೆಜ್ ಅದು ಇದು ಯಾವುದು ಬೇಕಾಗಿಲ್ಲ, ಪವಿತ್ರವಾಗಿ ಇಟ್ಕೊಳ್ಳಿ, ಉಪವಾಸ ಮಾಡಿ. ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ. 108 ಬಾರಿ ಚಂದ್ರನ ಬೀಜಾಕ್ಷರ ಮಂತ್ರವನ್ನು ಜಪ ಮಾಡಿಕೊಂಡಾಗ ಆ ಮನೋಬಲ ಏನುಂಟು ಅದು ಹೆಚ್ಚಾಗುತ್ತೆ ನಿಮಗೆ. ಯಾಕಂದರೆ ಚಂದ್ರ ಬಂದು ಮನೋಕಾರಕ, ಚಂದ್ರ ಬಂದು ಮಾತೃಕಾರಕ, ಚಂದ್ರ ಬಂದು ಸುಖಕಾರಕ. ಅದಕ್ಕೋಸ್ಕರ ಅದು ಸ್ಟ್ರಾಂಗ್ ಆಗಬೇಕು. ಚಂದ್ರನ ಮಂತ್ರ ಜಪ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ. ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸಮಯ ಮೀರ್ತಾ ಉಂಟು, ಏನು ಮಾಡೋಕ್ಕಾಗಲ್ಲ. ಓಕೆನಾ? ಗ್ರೀನ್ಲಿ ಸಿಗ್ನಲ್ ಬಂದುಬಿಟ್ಟಿದೆ, ಸಮಯ ಮೀರ್ತಾ ಉಂಟಂತ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಈಗ, ಸೊ ಆದಿತ್ಯವ್ರ ಮತ್ತೆ ಮಂಗಳವಾರ ದಿವಸ ಮನೇಲಿ ಇರ್ತೀನಪ್ಪ, 1 ಗಂಟೆಯೊಳಗೆ ಜಾತಕವನ್ನು ತಂದು ತೋರಿಸ್ಬೋದು ಅಂತ ಹೇಳ್ತೇನೆ. 1-2 ಜಾತಕ ತಂದರೆ ಒಳ್ಳೆ ಡೀಟೇಲ್ಸನ್ನು ನಾನು ಕೊಡಲಿಕ್ಕೆ ಸಾಧ್ಯತೆ ಉಂಟು ನನ್ನಿಂದ. ಓಕೆನಾ? ಸರಿ, ಈಗೇನು ಮಾಡೋಣ, ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.